ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಏನಾಗುತ್ತೆ ಅಂತಂದರೆ, ಯುರೋಪಿಯನ್ ಯೂನಿಯನ್ನಲ್ಲಿ ಟೋಟಲ್ ಆಗಿ 28 ಕಂಟ್ರೀಸ್ ಇದ್ದಾವೆ. ಸೊ ಈ 28 ಕಂಟ್ರೀಸೆಲ್ಲ ಏನು ಮಾಡ್ತಿದ್ದಾವೆ ಅಂತಂದರೆ, ಸಮ್ಮರಲ್ಲಿ ಒಂದು ಟೈಮು ಮತ್ತು ವಿಂಟರಲ್ಲಿ ಒಂದು ಟೈಮ್ ಅಂತ ಹೇಳಿ ಕ್ಲಾಕ್ನ ಅಡ್ಜಸ್ಟ್ ಮಾಡ್ಕೊತಾ ಇರ್ತಾರೆ. ಈ ಥರ ಸಮ್ಮರಲ್ಲಿ ಒಂದು ಟೈಮು, ವಿಂಟರಲ್ಲಿ ಒಂದು ಟೈಮು ಅಂತ. ಸೊ ಯಾವ ಥರ ಮಾಡ್ತಾರೆ ಅಂತಂದರೆ, ಇವಾಗ ಲಾಸ್ಟ್ ಸಂಡೇ ಇರುತ್ತಲ್ಲ, ಸಮ್ಮರಿಂದು ಲಾಸ್ಟ್ ಸಂಡೇ ಇರೋ ಟೈಮಲ್ಲಿ ಏನು ಮಾಡ್ತಾರೆ, ಕ್ಲಾಕ್ನ 1 ಅವರು ಮುಂದೆ ಹಾಕ್ತಾರೆ. ನೆಕ್ಸ್ಟು ಲಾಸ್ಟ್ ಸಂಡೇ ವಿಂಟರಿಂದ ಇರುತ್ತಲ್ಲ, ಸೊ ವಿಂಟರಿಂದು ಲಾಸ್ಟ್ ಸಂಡೇ ಇರಬೇಕಾದ್ರೆ ಕ್ಲಾಕ್ದು ಏನು ಮಾಡ್ತಾರೆ ಅಂತಂದರೆ 1 ಅವರು ಬ್ಯಾಕ್ವರ್ಡ್ ಆಗ್ತಾರೆ. ಸೊ ಇದು ಈ ಥರ ಏನಾಗುತ್ತೆ ಅಂತಂದರೆ, ಎಷ್ಟು ಜನ ಮಾಡ್ತಾರೆ ಅಂತಂದರೆ, ಆಲ್ಮೋಸ್ಟು 4.6 ಮಿಲಿಯನ್ ಜನ ಇದು ಅಂತಂದರೆ ಯುರೋಪಿಯನ್ ಯೂನಿಯನಲ್ಲಿ ಮೆಂಬರ್ಸ್ ಇರೋರೆಲ್ಲರೂ ಇದನ್ನು ಚೇಂಜ್ ಮಾಡ್ತಾಯಿರ್ತಾರೆ. ಅದಕ್ಕೆ ಈ ಜನರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಒಂದೇ ಟೈಮ್ ಇರಬೇಕು, ಒಂದೇ ಕ್ಲಾಕ್ ಟೈಮ್ ಇರಬೇಕು, ಈ ಥರ 2 ಸರಿ ಚೇಂಜ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಸೊ ಅದಕ್ಕೆ ಜಾಸ್ತಿ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ನಾವು ಡೈರೆಕ್ಟಾಗಿ ಇದೇನಿದು ಸಮ್ಮರಲ್ಲಿ ನಾವೇನು ಟೈಮ್ ಸೆಟ್ ಮಾಡ್ಕೊಂಡಿರ್ತೀವಲ್ಲ ಸಮ್ಮರ್ ಟೈಮು, ಅದನ್ನೇ ನಮ್ಮದು ಕಾನ್ಸ್ಟೆಂಟ್ ಟೈಮು ಡಿಫಾಲ್ಟಾಗಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಆದರೆ ಈ ಥರ ಇವರು 2 ಟೈಮು ಅಂತಂದರೆ, ಲಾಸ್ಟ್ ಸಂಡೇ ಮತ್ತು ಲಾಸ್ಟ್ ಸಂಡೇ ಆಫ್ ಸಮ್ಮರು ಮತ್ತು ಲಾಸ್ಟ್ ಸಂಡೇ ಆಫ್ ವಿಂಟರ್ ಏನು ಚೇಂಜ್ ಮಾಡ್ಕೊತಾ ಇದ್ದಾರಲ್ಲ, ಅದನ್ನು 1996 ಅವರು ಫಾಲೋ ಮಾಡ್ಕೊತಾಯಿದ್ದಾರೆ. ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ಇದನ್ನು ಯಾವ ಥರ ಫಾಲೋ ಮಾಡ್ತಿದ್ದಾರೆ, 2 ಟೈಮು ಸೆಟ್ ಮಾಡೋದು. ಸೊ ಅದನ್ನು ಇವಾಗ ಕ್ಯಾನ್ಸಲ್ ಮಾಡಿಬಿಟ್ಟು ಕರೆಕ್ಟಾಗಿ ಡಿಸೈಡ್ ಮಾಡ್ಕೊತಾರೆ, ಸಮ್ಮರಿಂದು ಟೈಮ್ ಇಡಬೇಕು ಅಥವಾ ವಿಂಟರಿಂದು ಟೈಮು ಕಂಟಿನ್ಯೂಸ್ ಆಗಿ ಇಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದನ್ನೇ ಫಿಕ್ಸ್ ಮಾಡ್ಕೋಬೇಕು ಅಂತ ಇದ್ದಾರೆ. ಆದರೆ ಈ ಥರ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಂದರೆ, ಎಲ್ಲ ಗೌರ್ಮೆಂಟ್ಸಿನ ಪರ್ಮಿಷನ್ ಸಿಗಬೇಕು. ಅದಕ್ಕೆ ಎನಿ ಚೇಂಜ್ ವುಡ್ ನೀಡ್ ಅಪ್ರೂವಲ್ ಫ್ರಮ್ ನ್ಯಾಷನಲ್ ಗೌರ್ಮೆಂಟ್ಸ್, ಎಲ್ಲ ಗೌರ್ಮೆಂಟ್ಸಿನ ಅಪ್ರೂವಲ್ ಸಿಗಬೇಕು. ಅದಾದಮೇಲೆ ಯುರೋಪಿಯನ್ ಪಾರ್ಲಿಮೆಂಟ್ ಏನು ಮಾಡುತ್ತೆ ಅಂತಂದರೆ, ಅದ್ರ ಮೇಲೆ ಒಂದು ಲಾ ಪಾಸ್ ಮಾಡಿಬಿಡುತ್ತೆ. ಆ ಥರ ಲಾ ಪಾಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ, ಒಂಥರ ಯೂನಿಫಾರ್ಮು ಟೈಮ್ ಸೆಟ್ ಆಗಿರುತ್ತೆ ಥ್ರೂ ಔಟ್ ದ ಇಯರ್. ಸಿಟಿಸನ್ ಸಪೋರ್ಟ್ ಎ ಯೂನಿಫಾರ್ಮ್ ಟೈಮ್ ಅಕ್ರಾಸ್ ದಿಸ್ ಇಯರ್ ಅಂತ. ಸೊ ಇವಾಗ ಸಮ್ಮರ್ ಟೈಮ್ ಮಾಡಬೇಕು, ವಿಂಟರ್ ಟೈಮ್ ಮಾಡಬೇಕು ಅನ್ನೋದ್ರಲ್ಲಿ ಜಾಸ್ತಿ ಜನ ಏನು ಹೇಳ್ತಾರೆ ಅಂತಂದರೆ, ಸಮ್ಮರ್ ಟೈಮೇ ನಮಗೆ ಡಿಫಾಲ್ಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಟ್ಟಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟು ಬೆಲ್ ಐಕನ್ನು ಓದ್ಕೊಂಡಿರಿ ಅಂತಂದರೆ, ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮ್ಗೆ ತಕ್ಷಣ ನೋಟಿಫಿಕೇಷನ್ ಬಂದಿರುತ್ತೆ. ಕರ್ನಾಟಕ ಎಕ್ಸಾಮ್ಸು ಇನ್ಸ್ಟಾಗ್ರಾಮ್ ಚಾನಲ್ಲು ಮತ್ತು ಫೇಸ್ಬುಕ್ ಚಾನಲ್ನ ಕೂಡ ನೀವು ಫಾಲೋ ಮಾಡ್ಕೊಂಡಿರಿ. ನಾನು ಅಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಮತ್ತು ಬೇರೆ ಅಪ್ಡೇಟ್ಸು ಕೂಡ ಅಲ್ಲೇ ಹಾಕ್ತಾಯಿರ್ತೀನಿ, ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ. ಈ ಬಳ್ಳಾರಿ ಫಾರೆಸ್ಟ್ ಏನಿದೆ ಅಲ್ಲ, ಬಳ್ಳಾರಿ ರಿಸರ್ವ್ ಫಾರೆಸ್ಟು, ಇದರ ಪ್ರಾವಿಷನ್ಸು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮಧ್ಯದಲ್ಲಿ ಯಾವ ಥರ ಡಿವೈಡ್ ಆಗಿರುತ್ತೆ, ಅದ್ರ ಮೇಲೆ ನಾವು ಕರೆಕ್ಟಾಗಿ ಒಂದು ಬೌಂಡ್ರಿನ ಡಿಮಾರ್ಕೆಟ್ ಮಾಡಬೇಕು ಅಂತ ಒಂದು ಕೇಸು ಆಲ್ಮೋಸ್ಟು 2010 ಕೂಡ ನಡೀತಾನೆ ಬರ್ತಾ ಇತ್ತು. ಅದರದೇ ರಿಲೇಟೆಡಲ್ಲಿ ಸರ್ವೆ ಆಫ್ ಇಂಡಿಯಾ ಅಥವಾ SOI ಸರ್ವೆ ಆಫ್ ಇಂಡಿಯಾ, ಇದರ ಲೀಡ್ ಯಾರಿದ್ರು ಅಂತಂದರೆ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಇದರ ಲೀಡ್ ಇದ್ದರು. ಇವ್ರು ಏನು ಮಾಡಿದ್ರು ಅಂತಂದರೆ, 1896 ಅಕಾರ್ಡಿಂಗು ಅಂತಂದರೆ 1896 ಏನು ಒಂದು ಮ್ಯಾಪ್ ಇತ್ತಲ್ಲ, ಅವರು ಯಾವ ಥರ ಇಲ್ಲಿ ಡಿಮಾರ್ಕೆಟ್ ಮಾಡಿದ್ರಲ್ಲ ಮ್ಯಾಪಲ್ಲಿ, ಅದರ ಬೇಸಸ್ ಮೇಲೆ ಅವರು ನಾವು ಈ ಥರ ಡಿವೈಡ್ ಮಾಡಿದ್ದೀವಿ ಆಂಧ್ರ ಪ್ರದೇಶ ಪಾರ್ಟು ಮತ್ತು ಕರ್ನಾಟಕ ಪಾರ್ಟು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಅವರು ಸುಪ್ರೀಂ ಕೋರ್ಟ್ ಹತ್ರ ಸಬ್ಮಿಟ್ ಮಾಡಿದರು. ಸೊ ಇದು ಯಾವುದ್ರ ಬಗ್ಗೆ ಸಬ್ಮಿಟ್ ಮಾಡಿರೋದು ಅಂತಂದರೆ, ಬಳ್ಳಾರಿಯಲ್ಲಿ ಬಳ್ಳಾರಿ ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ ಅದರ ರಿಲೇಟೆಡಲ್ಲಿ ಒಂದು ಕರೆಕ್ಟಾಗಿ ಬೌಂಡ್ರಿ ಮಾಡಿಬಿಡ್ಬೇಕು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಈ ಥರ ಸಬ್ಮಿಟ್ ಮಾಡಿದ ಮೇಲೂ ಕೂಡ ಸರ್ವೆ ಆಫ್ ಇಂಡಿಯಾ ಏನಂದಿತ್ತು ಅಂತಂದರೆ, ಇವಾಗ ಸುಪ್ರೀಂ ಕೋರ್ಟು ಸ್ಟೆಪ್ ತೊಗೊಳುತ್ತೆ ಯಾವ ಥರ ಇದು ಡಿಮಾರ್ಕೇಶನ್ ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಆದರೆ ಇದರ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟ್ ಏನಂದಿದೆ ಅಂತಂದರೆ, ಯೂನಿಯನ್ ಗೌರ್ಮೆಂಟು ಇದ್ರ ಮೇಲೆ ಡಿಸಿಷನ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸುಪ್ರೀಂ ಕೋರ್ಟು ಅಂದಿದೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಪುಟ್ ಬಾಲ್ ಇನ್ ದ ಕೋರ್ಟ್ ಆಫ್ ಯೂನಿಯನ್ ಗೌರ್ಮೆಂಟ್ ಆನ್ ಇಂಪ್ಲಿಮೆಂಟಿಂಗ್ ದ ರಿಪೋರ್ಟ್ ಆಫ್ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಓವರ್ ಡಿಮಾರ್ಕೆಟಿಂಗ್ ಇಂಟರ್ ಸ್ಟೇಟ್ ಬೌಂಡ್ರಿ. ಯಾವ ಇಂಟರ್ಸ್ಟೇಟ್ ಬೌಂಡ್ರಿ ಅಂತಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮಧ್ಯದಲ್ಲಿ. ಇದರ ಡಿಸಿಷನ್ ಆ್ಯಕ್ಚುಲಿ ಸುಪ್ರೀಂ ಕೋರ್ಟೇ ತೊಗೊಳಕ್ಕಿತ್ತು, ಯಾಕಂತಂದರೆ ಆಲ್ಮೋಸ್ಟ್ 2010 ಕೂಡ ಈ ಇಶ್ಯೂ ಕಂಪ್ಲೀಟಾಗಿ ಪೆಂಡಿಂಗ್ ಇತ್ತು. ಅವಾಗವಾಗ ಇದನ್ನು ಇಗ್ನೋರು ಕೂಡ ಮಾಡ್ತಾಯಿದ್ರು, ಆದರೆ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನಂದಿತ್ತು ಅಂತಂದರೆ, ಸರ್ವೆ ಆಫ್ ಇಂಡಿಯಾಗೆ ನೀವು August 31 ಒಳಗಡೆ ನಮಗೆ ಏನಿದೆ ಇದರ ಡಿಮಾರ್ಕೇಶನ್ ಮೇಲೆ ಅಂತ ಹೇಳ್ಬಿಟ್ಟು ಸಬ್ಮಿಟ್ ಮಾಡಿ ನಮಗೆ August 31 ಒಳಗಡೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಕೂಡ ಮೆನ್ಷನ್ ಮಾಡಿತ್ತು. ಸೊ ಅದೇ ರಿಲೇಟೆಡಲ್ಲಿ ಏನು ಸರ್ವೆ ಆಫ್ ಇಂಡಿಯಾ ಕರ್ನಾಟಕ ಕಡೆಯಿಂದನೂ ರಿಸರ್ವೇಷನ್ಸ್ನ ತೊಗೊಂಡಿತ್ತು, ಕರ್ನಾಟಕ ಏನು ಹೇಳುತ್ತೆ ಅಂತ ಅದನ್ನು ಕೂಡ ನೋಡ್ಕೊಂಡಿತ್ತು. ನೆಕ್ಸ್ಟು ಆಂಧ್ರ ಪ್ರದೇಶ ಕೂಡ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ಬಿಟ್ಟು ಇವಾಗ
1896 ಅಲ್ಲಿ ಫಾರೆಸ್ಟ್ ಮ್ಯಾಪ್ ಏನಿತ್ತಲ್ಲ ಅದರ ಬೇಸಿಸ್ ಮೇಲೆ ಮತ್ತು ಇವರಿಬ್ಬರು ಕೊಟ್ಟಿರುವಂಥ ಅಡ್ವೈಸಸ್ ಮೇಲೆ ಒಂದು ರಿಪೋರ್ಟ್ನ ರೆಡಿ ಮಾಡಿಬಿಟ್ಟು ಅದು ಸಬ್ಮಿಟ್ ಮಾಡಿದೆ ಸುಪ್ರೀಂ ಕೋರ್ಟಲ್ಲಿ. ಆದರೆ ಸುಪ್ರೀಂ ಕೋರ್ಟ್ ಇವಾಗ ಈ ರಿಪೋರ್ಟ್ನ ಇಂಪ್ಲಿಮೆಂಟ್ ಮಾಡೋ ಅಥಾರಿಟಿ ಯೂನಿಯನ್ ಗೌರ್ಮೆಂಟಿಗೆ ಕೊಟ್ಟಿದೆ. ಅಂತಂದರೆ ಇವಾಗ ನೆಕ್ಸ್ಟು ಯೂನಿಯನ್ ಗೌರ್ಮೆಂಟೇ ಇದ್ರ ಮೇಲೆ ಡಿಸಿಷನ್ನು, ಫೈನಲ್ ರಿಪೋರ್ಟ್ ಮೇಲೆ ಡಿಸಿಷನ್ ತೊಗೋಬೇಕಂತ ಆಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಯಾವುದು ಅಂತಂದರೆ ಕರ್ನಾಟಕ ಸಾಹಿತ್ಯ ಪರಿಷತ್ ಏನಿದೆಯಲ್ಲ, ಅದು ಕನ್ನಡ ಲಿಟ್ರೇಚರ್ನ ರೂರಲ್ ಏರಿಯಾಸಲ್ಲೂ ಕೂಡ ಜಾಸ್ತಿ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಸೊ ಅದರಲ್ಲಿ ಫಸ್ಟ್ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಕನ್ನಡ ಸಾಹಿತ್ಯ ಪರಿಷತ್ ಅಂತಂದರೆ ಅದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನು. ಯಾಕೆ ಇದು ಆರ್ಗನೈಸೇಷನ್, ಇದರ ಮೇನ್ ಗೋಲ್ ಏನು ಅಂತಂದರೆ ಕನ್ನಡನ ಪ್ರಮೋಟ್ ಮಾಡೋದು, ಕನ್ನಡ ಲ್ಯಾಂಗ್ವೇಜ್ನ ಪ್ರಮೋಟ್ ಮಾಡೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದು, ನೆಕ್ಸ್ಟು ಕನ್ನಡ ಲ್ಯಾಂಗ್ವೇಜ್ನ ಪ್ರಮೋಷನ್ ಮಾಡೋದೇ ಅದರ ಮೇನು ಏಮು. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ, ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಅದರದ್ದು ಬೆಂಗಳೂರಲ್ಲಿದೆ. ಸೊ ಹೆಡ್ ಕ್ವಾರ್ಟರ್ಸು ಬೆಂಗಳೂರಲ್ಲಿದೆ. ಇದು ಕನ್ನಡ ಲ್ಯಾಂಗ್ವೇಜ್ನ ಯಾವ್ಯಾವ ಥರ ಪ್ರಮೋಟ್ ಮಾಡುತ್ತೆ ಅಂತಂದರೆ ಫಸ್ಟು ಬುಕ್ಸ್ ಥ್ರೂ ಪ್ರಮೋಟ್ ಮಾಡುತ್ತೆ, ಅಥವಾ ಒಂದು ಸೆಮಿನಾರ್ಸ್ ಆರ್ಗನೈಸ್ ಮಾಡೋ ಥರ ಪ್ರಮೋಟ್ ಮಾಡುತ್ತೆ, ಅಥವಾ ಕನ್ನಡದಲ್ಲಿ ರಿಸರ್ಚ್ ಆ್ಯಕ್ಟಿವಿಟೀಸ್ನ ಸ್ವಲ್ಪ ಜಾಸ್ತಿ ಮಾಡಿಸ್ಬಿಟ್ಟು ಈ ಥರ ಕನ್ನಡ ಲ್ಯಾಂಗ್ವೇಜ್ನ ಪ್ರಮೋಟ್ ಮಾಡ್ತಾ ಇರುತ್ತೆ. ಸೊ ಇಟ್ ಆಲ್ಸೋ ಆರ್ಗನೈಸಸ್ ಆ್ಯನುವಲ್ ಕಾನ್ಫರೆನ್ಸು. ಆ್ಯನುವಲ್ ಅಂತಂದರೆ ಪ್ರತಿ ವರ್ಷ ಕಾನ್ಫರೆನ್ಸ್ ಒಂದು ಮಾಡುತ್ತೆ. ಅದೇನು ಅಂತಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ಬಿಟ್ಟು ಕಾನ್ಫರೆನ್ಸು, ಆ್ಯನುವಲ್ಲು ಇದು ಒಂದು ಕಾನ್ಫರೆನ್ಸ್ನ ಮಾಡ್ತಾಯಿರುತ್ತೆ. ಸೊ ಇವಾಗ ಪ್ರೆಸೆಂಟ್ ಪ್ರೆಸಿಡೆಂಟ್ ಯಾರಪ್ಪ ಇದ್ರದ್ದು ಪರಿಷತ್ತಿದ್ದು ಅಂತಂದರೆ ಮನು ಬಳಿಗಾರ್ ಅವರು ಇವಾಗ ಪ್ರೆಸೆಂಟು ಇದರ ಪ್ರೆಸಿಡೆಂಟು. ಸೊ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ ಇವಾಗ ಏನು ಮಾಡಬೇಕು ಅಂತ ಇದೆ ಅಂತಂದರೆ ಕೆಲವೊಂದು ಸೆಲೆಕ್ಟ್ ಮಾಡಿರುವಂಥ ವಿಲೇಜಸ್ಗಳಲ್ಲಿ, ಸೊ ಟೋಟಲಾಗಿ 15 ವಿಲೇಜಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ಕೆಲವೊಂದು ಸೆಲೆಕ್ಟ್ ಮಾಡಿರುವಂಥ ವಿಲೇಜಸ್ಗಳಲ್ಲಿ ಕನ್ನಡ ಭವನನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದೆ. ಸೊ ಇಲ್ಲಿ ಇಮೇಜಲ್ಲಿ ನೀವು ನೋಡ್ಬೋದು. ಸೊ ಕನ್ನಡ ಭವನ ಬೆಂಗಳೂರಿಂದಿದು. ಸೊ ಇದೇ ಥರ 15 ವಿಲೇಜಸ್ಸಲ್ಲಿ ಈ ಥರ ಕನ್ನಡ ಭವನನ ಸೆಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಸೊ ಈ ಥರ ಕನ್ನಡ ಭವನನ 15 ಈ ಥರ ವಿಲೇಜಸ್ ಮತ್ತು ತಾಲೂಕಲ್ಲಿ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಫಸ್ಟ್ ಒಂದು ಬಂದುಬಿಟ್ಟು ಕನ್ನಡ ಪ್ರಮೋಷನ್ನು ನೀಟಾಗುತ್ತೆ, ಕನ್ನಡ ಲ್ಯಾಂಗ್ವೇಜು ಪ್ರಮೋಷನ್ನು ನೀಟಾಗುತ್ತೆ. ಸೆಕೆಂಡ್ ಒಂದು ಬಂದುಬಿಟ್ಟು ಇವರು ಕಲ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ. ಇವಾಗ ಎಕ್ಸಾಂಪಲು ಫೋಕ್ ಸಿಂಗಿಂಗ್ ಸ್ಟೈಲ್ಸು ಅಂತಂದರೆ ನಮ್ಮ ಟ್ರೆಡಿಷ್ನಲ್ ಫೋಕ್ ಸಿಂಗಿಂಗ್ ಸ್ಟೈಲ್ಸು ಯಾವುದ್ಯಾವುದು ಅಂತಂದರೆ ಜಿ ಪದ, ಜಾನಪದ ಮತ್ತು ಹಳೆ ಕನ್ನಡ ಪ್ಲೇಸ್ ಎಲ್ಲ ಇರ್ತಾವಲ್ಲ ಅದ್ರದ್ದು ಕೂಡ ಪ್ರಮೋಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಕನ್ನಡ ಭವನನ್ನು ರೂರಲ್ ಏರಿಯಾಸಲ್ಲಿ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಕನ್ನಡ ಲಿಟ್ರೇಚರ್ನ ಇನ್ನೂ ಸ್ವಲ್ಪ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರು ಅಂದ್ಕೊಂಡಿದ್ದಾರೆ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮಾಡ್ತೀರಿ, ಬೆಲ್ ಐಕನ್ನು ಒತ್ತೀರಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜು ಲೈಕ್ ಮಾಡ್ಕೊಂಡಿರಿ, ಅಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ನಾನು ಆರ್ಟಿಕಲ್ಸು ಶೇರ್ ಮಾಡ್ತಾ ಇರ್ತೀನಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಅದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ನಾವು ಬೀಮ್ಸ್ಟೆಕ್ ಬಗ್ಗೆ ನೀಟಾಗಿ ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ ಯಾವ ಥರ ಇದು ಆರ್ಗನೈಸೇಷನ್ ಇದೆ ಅಂತ ಹೇಳ್ಬಿಟ್ಟು. ಬೀಮ್ಸ್ಟೆಕ್ ಅಂತಂದರೆ ಫುಲ್ ಫಾರ್ಮ್ ಏನು, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಸೊ ಇದ್ರದ್ದು ಫೋರ್ತ್ ಸಮಿಟ್ ಆಯಿತು, ಫೋರ್ತ್ ಮೀಟಿಂಗ್ ಆಗೋಯಿತು. ಸೊ ಫೋರ್ತ್ ಮೀಟಿಂಗು ಎಲ್ಲಿ ಕಂಡಕ್ಟ್ ಮಾಡಿದ್ರು ಅಂತಂದರೆ ಕಾಠ್ಮಂಡುವಲ್ಲಿ ಕಂಡಕ್ಟ್ ಮಾಡಿದರು. ಕಾಠ್ಮಂಡು ಎಲ್ಲಿದೆ ಅಂತಂದರೆ ನೇಪಾಳಲ್ಲಿದೆ ಅಲ್ವಾ. ಸೊ ಕಾಠ್ಮಂಡುವಲ್ಲಿ ಕಂಡಕ್ಟ್ ಮಾಡಿದರು. ಸೊ ಈ ಮೀಟಿಂಗ್ ಆದಮೇಲೆ ಇವರು ಏನು ಮಾಡಿದರು ಅಂತಂದರೆ ಕಾಠ್ಮಂಡು ಡಿಕ್ಲರೇಷನ್ನ ಸೈನ್ ಮಾಡಿದರು, ಕಾಠ್ಮಂಡು ಡಿಕ್ಲರೇಷನ್ನ ಸೈನ್ ಮಾಡಿದರು. ಸೊ ಈ ಕಾಠ್ಮಂಡು ಡಿಕ್ಲರೇಷನಲ್ಲಿ ಏನು ಹೇಳಿದರು ಅಂತಂದರೆ, ಟೆರ್ರಿಸಮ್ನ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂತಂದರೆ ಟೆರ್ರಿಸಮ್ಮು ಇವಾಗ ಗುಡ್ ಟೆರ್ರಿಸಮ್ ಆಗಿರಲಿ ಅಥವಾ ಬ್ಯಾಡ್ ಟೆರ್ರಿಸಮ್ ಆಗಿರಲಿ, ಅಥವಾ ಟೆರ್ರಿಸಮ್ಗೆ ಫಂಡಿಂಗ್ ಕೊಡೋದಾಗಲಿ, ಅದನ್ನು ಕಂಪ್ಲೀಟಾಗಿ ಇಡೀ ವರ್ಲ್ಡಲ್ಲಿ ಸ್ಟಾಪ್ ಮಾಡಬೇಕು. ಮತ್ತು ನಮ್ಮದು ಬೀಮ್ಸ್ಟೆಕ್ ಏನು ಕಂಟ್ರೀಸ್ ಇದಾವಲ್ಲ, ಬೀಮ್ಸ್ಟೆಕ್ ಕಂಟ್ರಿಗಳಿಗೂ ಕೂಡ ಇದು ಸ್ಟಾಪ್ ಮಾಡಿರಬೇಕು ಅಂತ ಹೇಳ್ಬಿಟ್ಟು. ಸೊ ದ ಡಿಕ್ಲರೇಷನ್ ಡಿಪ್ಲೋರ್ಡ್ ಟೆರರ್ ಅಟ್ಯಾಕ್ಸ್ ಇನ್ ಆಲ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಸೊ ಡಿಪ್ಲೋರ್ಡ್ ಅಂತಂದರೆ ಮೀನಿಂಗ್ ಏನು ಅಂತಂದರೆ, ಡಿಪ್ಲೋರ್ ಅಂತಂದರೆ ಕಂಡೆಮ್ ಮಾಡೋದು. ಸೊ ಕಂಡೆಮ್ ಮಾಡೋದು, ಸೊ ಕಂಡೆಮ್ ಮಾಡೋದಕ್ಕೆ ಡಿಪ್ಲೋರ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಡಿಪ್ಲೋರ್ ಅಂತಂದರೆ ಅಗೇನ್ಸ್ಟ್ ಅಂತಲೂ ಆಗುತ್ತೆ. ನೆಕ್ಸ್ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದರು ಅಂತಂದರೆ, ನಾವು ರೀಜನಲ್ ಕನೆಕ್ಟಿವಿಟಿ ತುಂಬ ಜಾಸ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಅಂತಂದರೆ ನಾವು ಕನೆಕ್ಟಿವಿಟಿ ಜಾಸ್ತಿ ಮಾಡಿಕೊಂಡ್ರೆ, ನಮ್ಮ ರೀಜನ್ಸಲ್ಲೇ ಕನೆಕ್ಟಿವಿಟಿ ನಾವು ಜಾಸ್ತಿ ಮಾಡಿದ್ರೆ ಎಕನಾಮಿ ಕೂಡ ಅದೇ ಥರ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಸೊ ನೆಕ್ಸ್ಟು ಬೀಮ್ಸ್ಟೆಕ್ ಸಮಿಟು, ಅಂತಂದರೆ ಫಿಫ್ತ್ ಸಮಿಟು ಎಲ್ಲಿ ಕಂಡಕ್ಟ್ ಆಗುತ್ತೆ ಅಂತಂದರೆ ಶ್ರೀಲಂಕಾ ಅಲ್ಲಿ ಕಂಡಕ್ಟ್ ಆಗುತ್ತೆ.
ಸೊ ಪ್ರೆಸಿಡೆಂಟ್ಶಿಪ್ ಏನಿತ್ತಲ್ಲ ಬೀಮ್ಸ್ಟೆಕ್ ಇದ್ದು, ಅದು ಇವಾಗ ನೇಪಾಳಿಂದ ಶ್ರೀಲಂಕಾಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಎಲ್ಲ ಬೀಮ್ಸ್ಟೆಕ್ ನೇಷನ್ಸ್ ಎಲ್ಲ ಬಂದುಬಿಟ್ಟು ಈ ಕಂಪ್ಲೀಟಾಗಿ ಬೀಮ್ಸ್ಟೆಕ್ ನೇಷನ್ಸು ಅಂತಂದರೆ ಇಂಡಿಯಾ ಪ್ಲಸ್ 6 ಬೇರೆ ಕಂಟ್ರೀಸ್ ಎಲ್ಲ ಏನಿದಾವಲ್ಲ, ಸೊ ಇವೆಲ್ಲ ಒಂದು ಇಂಟರ್ ಗೌರ್ಮೆಂಟು ಎಕ್ಸ್ಪರ್ಟ್ ಗ್ರೂಪ್ ಡೆವಲಪ್ ಮಾಡಬೇಕು ಅಂತ ಇದೆ. ಅಂತಂದರೆ ಇಂಟರ್ ಗೌರ್ಮೆಂಟ್ ಎಕ್ಸ್ಪರ್ಟ್ ಗ್ರೂಪ್. ಯಾಕೆ ಇದು ಇಂಟರ್ ಗೌರ್ಮೆಂಟಲ್ ಎಕ್ಸ್ಪರ್ಟ್ ಗ್ರೂಪ್ ಡೆವಲಪ್ ಮಾಡಬೇಕು ಅಂತ ಇದೆ ಅಂತಂದರೆ, ಇವಾಗ ಪ್ಯಾರಿಸ್ ಅಗ್ರಿಮೆಂಟ್ ಏನು ಸೈನ್ ಮಾಡಿದ್ರಲ್ಲ ಅವರು 2016, ಅದ್ರ ಮೇಲೆ ಯಾವ ಥರ ನಮ್ಮ ರೀಜನಲ್ಲಿ ಅಕರೆನ್ಸ್ ಇದೆ ಅಂತ ಹೇಳ್ಬಿಟ್ಟು, ಅಂತಂದರೆ ನಮ್ಮ ರೀಜನಲ್ಲಿ ಯಾವ ಥರ ಅದರ ಪ್ಲ್ಯಾನ್ ಹೋಗ್ತದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಒಂದು ಕಂಪ್ಲೀಟಾಗಿ ಒಂದು ಡೆವಲಪ್ಮೆಂಟ್ ಪ್ಲ್ಯಾನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಥರ ಇಂಟರ್ ಗೌರ್ಮೆಂಟಲ್ ಎಕ್ಸ್ಪರ್ಟ್ ಗ್ರೂಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು ಎರಡು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನ್ಯೂಸಲ್ಲಿದ್ದಿದ್ದು. ಫಸ್ಟ್ ಒಂದು ಬಂದ್ಬಿಟ್ಟು ನಾರಿ ಶಕ್ತಿ ಪುರಸ್ಕಾರ ಅಂತ. ಸೊ ನಾರಿ ಶಕ್ತಿ ಅಂತಂದರೆ ವುಮೆನ್ ಎಂಪವರ್ಮೆಂಟು, ಪುರಸ್ಕಾರ ಅಂತಂದರೆ ಅವಾರ್ಡ್ ಅಲ್ವಾ, ಸೊ ಅದೇ ಅದರ ಮೀನಿಂಗು. ಸೊ ಇದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ವುಮನ್ನಿಗೆ ಕೊಡೋ ಅಂಥದ್ದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು. ಅಂತಂದರೆ ಬರೀ ವುಮನ್ನಿಗೆ ಅಷ್ಟೇ ಕೊಡೋವಂಥದ್ದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಇದು, ಹೈಯೆಸ್ಟ್ ಸಿವಿಲಿಯನ್ ಪ್ರೈಸ್ ಇದು ನಾರಿ ಶಕ್ತಿ ಪುರಸ್ಕಾರ. ಹಾಗಂತ ಕೇಳಿದ್ರೆ ನೀವು ಭಾರತ ರತ್ನ ಏನು ಹೈಯೆಸ್ಟ್ ಆನರ್ ಅಲ್ವಾ ಅಂತ. ಸೊ ಆ ಭಾರತ ರತ್ನ ಅನ್ನೋದು ನಮ್ಮ ಇಂಡಿಯಾದೇ ಕಂಪ್ಲೀಟಾಗಿ ಒಂದು ಹೈಯೆಸ್ಟ್ ಆನರ್ ಇರೋದು, ಆದರೆ ವುಮನಿಗೋಸ್ಕರ ಅಂತ ಮಾಡಿರೋದು ಹೈಯೆಸ್ಟ್ ಆನರ್ ಯಾವುದು ಅಂತಂದರೆ ನಾರಿ ಶಕ್ತಿ ಪುರಸ್ಕಾರ. ಸೊ ಇದನ್ನು ಯಾವ ಡಿಪಾರ್ಟ್ಮೆಂಟು ಕೊಡುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಚೈಲ್ಡ್ ಆ್ಯಂಡ್ ವುಮೆನ್ ಡೆವಲಪ್ಮೆಂಟು ಕೊಡುತ್ತೆ ಈ ಅವಾರ್ಡ್ನ. ಸೊ ಏನು ಮಾಡಿದೆ ಅಂತಂದರೆ, ಈ ಅವಾರ್ಡು ಯಾವ ವುಮನಿಗಾಗಿರಲಿ ಅಥವಾ ಯಾವುದಾದ್ರು ಇನ್ಸ್ಟಿಟ್ಯೂಷನ್ಸ್ಗಾಗಿರಲಿ, ಅಕಸ್ಮಾತ್ ಅವರು ಏನಾದ್ರು ವುಮನ್ ಎಂಪವರ್ಮೆಂಟ್ಗೋಸ್ಕರ ಏನಾದ್ರು ಕೆಲಸ ಮಾಡಿದ್ದಿದ್ರೆ ಅವರು ನಾಮಿನೇಷನ್ಸ್ನ ಫೈಲ್ ಮಾಡಿರ್ತಾರೆ. ಸೊ ಆ ನಾಮಿನೇಷನ್ಸ್ ಮೇಲೆ ಡಿಸೈಡ್ ಮಾಡಿರ್ತಾರೆ ಯಾರಿಗೆ ಅವಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಓಪನ್ನು ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಓಪನ್ ಇರುತ್ತೆ. ಅಂತಂದರೆ ಬರೀ ವುಮನ್ ಇರೋ ಇನ್ಸ್ಟಿಟ್ಯೂಷನ್ಸ್ಗಷ್ಟೇ ಓಪನ್ ಇರೋಲ್ಲ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಓಪನ್ ಇರುತ್ತೆ. ಏನಾದರ ಮೀನಿಂಗು ಅಂತಂದರೆ, ಈಗ ಯಾವ ಇನ್ಸ್ಟಿಟ್ಯೂಷನ್ನು ಕೂಡ ವುಮೆನ್ ಎಂಪವರ್ಮೆಂಟಿಗೆ ಏನಾದರೂ ಕೆಲಸ ಮಾಡಿದರೆ ಅವರು ಕೂಡ ನಾಮಿನೇಷನ್ನ ಫೈಲ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಯಾವಾಗ ಕೊಟ್ಟಿದ್ದು ಇದೆ ಅಂತಂದರೆ 1991. ಯಾಕೆ ನ್ಯೂಸಲ್ಲಿ ಇತ್ತು ಅಂತಂದರೆ, ಇವಾಗ ರೀಸೆಂಟಾಗಿ ನಾಮಿನೇಷನ್ಸ್ನ ಕರೆದಿದ್ದಾರೆ. ಈಗ ಯಾರಾದರೂ ಯಾವುದಾದ್ರು ಇನ್ಸ್ಟಿಟ್ಯೂಷನ್ ಆಗಿರಲಿ ಅಥವಾ ಯಾರಾದ್ರು ವುಮೆನ್ ಆಗಿರಲಿ, ಅಕಸ್ಮಾತ್ ಅವರೇನಾದ್ರು ವುಮೆನ್ ಎಂಪವರ್ಮೆಂಟ್ಗೋಸ್ಕರ ಏನಾದ್ರು ಕೆಲಸ ಮಾಡಿದರೆ ಅವರು ಕೂಡ ನಾಮಿನೇಷನ್ನ ಫೈಲ್ ಮಾಡ್ತಾ ಇರ್ಬೋದು ಇದರಲ್ಲಿ. ಸೊ ಅದ್ರ ಬೇಸಿಸ್ ಮೇಲೆ ನಾರಿ ಶಕ್ತಿ ಪುರಸ್ಕಾರ ಕೊಡಲಾಗುತ್ತೆ. ನೆಕ್ಸ್ಟು ಬಂದ್ಬಿಟ್ಟು ಕೇಂದ್ರೀಯ ಹಿಂದಿ ಸಮಿತಿ. ಕೇಂದ್ರೀಯ ಹಿಂದಿ ಸಮಿತಿಯ 31st ಮೀಟಿಂಗು ಕಂಡಕ್ಟ್ ಮಾಡಿದರು. ಸೊ ಇದರ ಕೇಂದ್ರೀಯ ಹಿಂದಿ ಸಮಿತಿ ಏನಿರ್ತಾರೆ ಅಂತಂದರೆ, ಚೇರ್ಮನ್ ಇದ್ರದ್ದು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಇದರ ಮೇನ್ ಏಮ್ ಏನು ಅಂತಂದರೆ, ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಪ್ರಮೋಟ್ ಮಾಡೋದು. ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಪ್ರಮೋಟ್ ಮಾಡೋದೇ ಇದರ ಮೇನ್ ಏಮು. ಸೊ ಕೇಂದ್ರೀಯ ಹಿಂದಿ ಸಮಿತಿ ಎಲ್ಲಿ ಕಂಡಕ್ಟ್ ಆಗಿದ್ದು ಇದರ ಮೀಟಿಂಗ್ ಅಂತಂದರೆ, ನ್ಯೂ ಡೆಲ್ಲಿಯಲ್ಲಿ ಕಂಡಕ್ಟ್ ಆಗಿತ್ತು 31st ಮೀಟಿಂಗು. ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇದನ್ನು ಯಾವಾಗ ಎಸ್ಟಾಬ್ಲಿಷ್ ಮಾಡಿದರು ಅಂತಂದರೆ 1969 ಇದನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲಿಗೆ, ಲೈಕ್ ಬಟನ್ನು ಪ್ರೆಸ್ ಮಾಡ್ಕೊಂಡಿರಿ, ಈ ಕಡೆ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಅಲರ್ಟ್ ಬಂದುಬಿಟ್ಟಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ನೀವು ಫಾಲೋ ಮಾಡ್ಕೋಬೋದು, ಅಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ ಸಿಗ್ತಾ ಇರತ್ತೆ ನಿಮಗೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಏನಾಗಿತ್ತು ಅಂತಂದರೆ, ಫಸ್ಟು ಮಾಧವ್ ಗಡ್ಗಿಲ್ ಲೀಡ್ ಮಾಡಿ ಒಂದು ವೆಸ್ಟರ್ನ್ ಗಾಟ್ಸ್ ಈಕೋಲಾಜಿ ಎಕ್ಸ್ಪರ್ಟ್ಸ್ ಪ್ಯಾನಲ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾನಲ್ನ ಸೆಟಪ್ ಮಾಡಿದರು. ಅವರು ರಿಪೋರ್ಟ್ ಕೊಟ್ಟಿದ್ದರು. ಯಾವುದ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ದರು ಅಂತಂದರೆ, ವೆಸ್ಟರ್ನ್ ಘಾಟ್ಸಲ್ಲಿ ಈಕೋ ಸೆನ್ಸಿಟಿವ್ ಝೋನ್ಸು ಯಾವ್ದಾವ್ದಿದ್ದಾವೆ ಅಂತ. ಸೊ ಈಕೋ ಸೆನ್ಸಿಟಿವ್ ಝೋನ್ಸಲ್ಲಿ ಯಾವುದು ಪ್ರಾಜೆಕ್ಟ್ಸಿನ ಅಪ್ರೂವಲ್ ಕೊಡೋಂಗಿಲ್ಲ ಅಥವಾ ಮೈನಿಂಗ್ ಆಪರೇಷನ್ಸ್ ಎಲ್ಲ ಏನೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಸೆಟಪ್ ಮಾಡಿದರು. ಸೊ ಇವರು ಏನು ಮಾಧವ್ ಗಡ್ಗಿಲ್ ಲೀಡ್ ಮಾಡಿರುವಂಥದ್ದು ಪ್ಯಾನಲ್ ಏನು ರಿಪೋರ್ಟ್ ಕೊಟ್ಟಿತ್ತಲ್ಲ, ಆ ರಿಪೋರ್ಟು ಅಷ್ಟೊಂದು ಅಕ್ಸೆಪ್ಟೇಬಲ್ ಆಗಿರಲಿಲ್ಲ. ಯಾಕಂತಂದರೆ ಅದು ರಿಪೋರ್ಟು ತುಂಬಾ ಸಿವಿಯರ್ ಆಗಿತ್ತು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ, ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟು ಇನ್ನೊಂದು ಸರಿ ಹೊಸ ಕಮಿಟಿನ ಸೆಟಪ್ ಮಾಡಿತ್ತು. ಆ ಟೈಮಲ್ಲಿ ಅದರ ಲೀಡರ್ ಯಾರಿದ್ದರು ಅಂತಂದರೆ ಕಸ್ತೂರಿ ರಂಗನವರಿದ್ದರು. ಸೊ ಕಸ್ತೂರಿ ರಂಗನವರು ಲೀಡ್ ಮಾಡಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ನ ಲೀಡ್ ಮಾಡಿದರು. ಸೊ ಇವ್ರು ಏನು ಮಾಡಿದರು ಅಂತಂದರೆ, ಮುಂಚೆ ಇವರು ಮಾಧವ್ ಗಡ್ಗಿಲ್ ಅವರು ಕೊಟ್ಟಿದ್ರಲ್ಲ ರಿಪೋರ್ಟು, ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿದ್ರು. ಅಂತಂದರೆ ಇವಾಗ ಇಷ್ಟು ಏರಿಯಾ ಇದೆ ಅಂತ ಅಂದ್ಕೊಳ್ಳಿ. ಮಾಧವ್ ಗಡ್ಗಿಲ್ ಕಮಿಟಿ ಏನು ಹೇಳ್ತಿತ್ತು ಅಂತಂದರೆ, ಈ ಇಷ್ಟು 30 meter ರೇಂಜ್ ಒಳಗೂ ಕೂಡ ಯಾವುದೋ ಆಪರೇಷನ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿದರು ಅಂತ ಅಂದ್ಕೊಳ್ಳಿ.
ಆದರೆ ಇವಾಗ ಕಸ್ತೂರಿ ರಂಗನ್ ರಿಪೋರ್ಟ್ ಏನಂದಿತ್ತು ಅಂತಂದರೆ ಈ ಏರಿಯಾನ ರೆಡ್ಯೂಸ್ ಮಾಡಿದ್ರು ಅವರು, ಅಂತಂದರೆ ಸ್ವಲ್ಪ ಡೈಲ್ಯೂಟ್ ಮಾಡಿದ್ರು. ಸೊ ಸ್ವಲ್ಪ ಡೈಲ್ಯೂಟ್ ಮಾಡಿದ್ರು. ಇದಾದಮೇಲೆ ಏನಾಗಿತ್ತು ಅಂತಂದರೆ ಎಲ್ಲರದು ವೆಸ್ಟರ್ನ್ ಘಾಟ್ಸಲ್ಲಿ ಇರೋ ರೀಜನ್ಸ್ಗಳಿಗೆ ಎಲ್ಲರಿಗೂ ತಮ್ಮ ತಮ್ಮ ಒಬ್ಜೆಕ್ಷನ್ಸ್ ಎಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು ಅದನ್ನು ಫೈಲ್ ಮಾಡ್ಬೇಕು ನೀವು. ಅದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಆಗಸ್ಟ್ 26th 2018, ಆಗಸ್ಟ್ 26th 2018 ಅಂತ ಹೇಳಿ ಮೆನ್ಷನ್ ಮಾಡಿದರು. ಆದರೆ ಯಾರೂ ಅದ್ರ ಮೇಲೆ ಏನೂ ರಿವರ್ಟ್ ಮಾಡಿಲ್ಲ, ಅಂತಂದರೆ ರಿಪ್ಲೈ ಏನೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವಾಗ NGT ಅಂತಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಂದಿದೆ ಅಂತಂದರೆ, ಈ ಎಲ್ಲ ಸ್ಟೇಟ್ಸು ಅಂತಂದರೆ ಈ ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳ್ನಾಡು ಇವೆಲ್ಲ ಏನು ವೆಸ್ಟರ್ನ್ ಘಾಟ್ಸಲ್ಲೆಲ್ಲ ಸ್ಟೇಟ್ಸ್ ಇದಾವಲ್ಲ, ಅವಕ್ಕೆ ಇನ್ಮೇಲೆ ಪರ್ಮಿಷನ್ ಇರಲ್ಲ ಯಾವುದೇ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ನ ಕೊಡೋಕ್ಕೆ. ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಯಾವುದೇ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ನ ಕೊಡೋಕ್ಕೆ ಅವಕ್ಕೆ ಪರ್ಮಿಷನ್ ಇರಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದೆ. ಯಾಕೆ ಈ ಥರ ಹೇಳಿದೆ ಅಂತಂದರೆ, ವೆಸ್ಟರ್ನ್ ಘಾಟ್ಸ್ ಬಂದುಬಿಟ್ಟು ಒನ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಅದು ರಿಚೆಸ್ಟ್ ಬಯೋಡೈವರ್ಸಿಟಿ, ಅದು ಏರಿಯಾ ವಿಚ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್. ಸೊ ಅದು ಕಂಪ್ಲೀಟಾಗಿ ಅಂತಂದರೆ ಬಯೋಡೈವರ್ಸಿಟಿ ರಿಚ್ ಏರಿಯಾ ಅದು, ಅದನ್ನು ಪ್ರಿಸರ್ವ್ ಮಾಡ್ಕೊಂಡಿರಬೇಕು, ಅದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ ಅಂತ. ಯಾಕಂತಂದರೆ ಈ ಘಾಟ್ ಸ್ಟೇಟ್ಸ್ ಎಲ್ಲ ಏನು ಮಾಡ್ತಿದ್ದಾವೆ ಅಂತಂದರೆ ಡಿಲೇ ಮಾಡ್ತಿದ್ದಾವೆ, ಆಬ್ಜೆಕ್ಷನ್ಸ್ನ ಫೈಲ್ ಮಾಡೋದ್ರಲ್ಲಿ ಡಿಲೇ ಮಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ಇದು ಪ್ರಿನ್ಸಿಪಲ್ ಬೆಂಚ್ ಟ್ರಿಬ್ಯುನಲ್ಲು ಅಂತಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಂದಿದೆ ಅಂತಂದರೆ, ecology of the Western Ghats region was under serious threat and also highlighted the fact that Western Ghats was one of the richest biodiversity areas which need to be conserved ಅಂತ ಹೇಳ್ಬಿಟ್ಟು ಅದು ನೋಟಿಫಿಕೇಶನ್ ಇವಾಗ ಕೊಟ್ಟಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಕರ್ನಾಟಕ ಎಕ್ಸಾಮ್ಸ್ ಚಾನಲ್ಗೆ ಇಲ್ಲಿ ರೆಡ್ ಬಟನ್ನ ಪ್ರೆಸ್ ಮಾಡಿಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊತಾ ಇರ್ಬೋದು. ಸೊ ನಾವು ಇವತ್ತು ಒಂದು ಯಾವ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದರೆ, ಓಷನ್ನ ಕ್ಲೀನಪ್ ಮಾಡೋದು ಅಥವಾ ಓಷನ್ನಲ್ಲಿ ಪ್ಲಾಸ್ಟಿಕ್ಸ್ ಏನಿರುತ್ತಲ್ಲ ಅದನ್ನು ಕ್ಲೀನಪ್ ಮಾಡೋಕ್ಕೆ ಒಂದು NGO ಅಥವಾ ಒಂದು ಚಿಕ್ಕ ಕಂಪನಿ ಇನಿಷಿಯೇಟಿವ್ ತೊಗೊಂಡಿದೆ. ಆ ಕಂಪನಿ ಹೆಸರು ಏನು ಅಂತಂದರೆ, ದ ಓಷನ್ ಕ್ಲೀನಪ್ ಅಂತ. ಇವ್ರೇನು ಮಾಡಿದ್ದಾರೆ ಅಂತಂದರೆ, ಈ ಥರ ಒಂದು ಡಿವೈಸ್ನ ರೆಡಿ ಮಾಡಿದ್ದಾರೆ. ಇದನ್ನು ಒಂದು ಬೋಟಿಗೆ ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಬಿಡ್ತಾ ಇರ್ತಾರೆ. ಇದೇನು ಮಾಡುತ್ತೆ ಅಂತಂದರೆ, ಓಷನಲ್ಲಿ ಅಂತಂದರೆ ಈ ಸರ್ಫೇಸಲ್ಲಿ, ಓಷನಿನ ಸರ್ಫೇಸಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ಏನೇನಿರುತ್ತಲ್ಲ ಆ ಪ್ಲಾಸ್ಟಿಕ್ಸ್ ಎಲ್ಲ ಕಲೆಕ್ಟ್ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿರೋದು. ಸೊ ಅದಕ್ಕೆ ಹೆಸರೇನು ಇಟ್ಟಿದ್ದಾರೆ ಅಂತಂದರೆ, ಓಷನ್ ಕ್ಲೀನಪ್ ಸಿಸ್ಟಮ್ 001 ಬೀಂಗ್ ಟೋಡ್ ಅಂತಂದರೆ, ಓಷನ್ ಸಿಸ್ಟಮ್ ಕ್ಲೀನಪ್ 001 ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಸೊ ಇವರ ಮೇನ್ ಗೋಲ್ ಏನು ಅಂತಂದರೆ, ಇವಾಗ ಓಷನ್ ಇರುತ್ತಲ್ಲ, ಓಷನ್ ಮೇಲ್ಗಡೆ ತುಂಬಾ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲನೂ ಕೂಡ ತುಂಬಾ ಫ್ಲೋಟ್ ಆಗ್ತಾರತ್ತೆ. ಅಂತಂದರೆ ನಾರ್ಮಲಾಗಿ ಈ ಕಡೆ ಓಷನಲ್ಲಿ ನಾವು ಶೋರಲ್ಲಿ ಎಸ್ದಿರೋದೆಲ್ಲ ಫ್ಲೋಟ್ ಆಗಿಬಿಟ್ಟು ಒಳಗಡೆ ಹೋಗುತ್ತೆ, ಅಥವಾ ಯಾರಾದರೂ ಶಿಪ್ಪಲ್ಲಿ ಹೋಗಿರ್ಬೇಕಾರೆ ಅವ್ರೇನಾದ್ರು ವೇಸ್ಟ್ ಪ್ರಾಡಕ್ಟ್ನ ಇಲ್ಲೇನಾದ್ರು ಡಂಪ್ ಮಾಡಿದ್ರೂ ಕೂಡ ಅದು ಪ್ಲಾಸ್ಟಿಕ್ ವೇಸ್ಟು ಇಲ್ಲೇ ಫ್ಲೋಟ್ ಆಗ್ತಾಯಿರತ್ತೆ. ಸೊ ಇದರಿಂದ ಏನು ಹಾರ್ಮ್ ಆಗುತ್ತೆ ಅಂತಂದರೆ, ಇದರಿಂದ ಅಕ್ವೆಟಿಕ್ ಲೈಫು ಅಥವಾ ಫಿಶಸ್ಸು ಮತ್ತು ನೀರಲ್ಲಿರೋ ಲೈಫ್ ಏನಿರುತ್ತಲ್ಲ ಆ ಲೈಫ್ಗಳು ಇದನ್ನು ಏನು ಫುಡ್ ಅಂತ ಹೇಳ್ಬಿಟ್ಟು ಕನ್ಸ್ಯೂಮ್ ಮಾಡಿಬಿಟ್ಟು ಏನಾಗ್ಬೋದು ಅಂತಂದರೆ, ಇದನ್ನು ಫುಡ್ ಅಂತ ಹೇಳ್ಬಿಟ್ಟು ಅದನ್ನು ಕನ್ಸ್ಯೂಮ್ ಮಾಡಿಬಿಟ್ಟು, ಸೊ ನೆಕ್ಸ್ಟು ನಾವು ಅದನ್ನು ಫುಡ್ ಅಂತ ಕನ್ಸ್ಯೂಮ್ ಮಾಡಿ ಒಂಥರ ಫುಡ್ ಕಂಟ್ಯಾಮಿನೇಷನ್ನು ಸ್ಟಾರ್ಟ್ ಆಗೋಗ್ಬಿಟ್ಟಿರತ್ತೆ, ಒಂಥರ ಫುಡ್ ಚೈನಲ್ಲೇ ಇದು ಇನ್ವಾಲ್ವ್ ಹಾಕ್ಕೊಂಡ್ಬಿಟ್ಟಿರತ್ತೆ. ಸೊ ಇವರು ಏಮ್ ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟು 5 ಇಯರ್ಸಲ್ಲಿ ಈ ಥರ ಗಾರ್ಬೇಜ್ ಪ್ಯಾಚ್ ಏನಿದೆಯಲ್ಲ ಪೆಸಿಫಿಕ್ ಓಷನಲ್ಲಿ, ಸೊ ಪೆಸಿಫಿಕ್ ಓಷನಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು. ಸೊ ನೆಕ್ಸ್ಟು 5 ಇಯರ್ಸಲ್ಲಿ ಈ ಗಾರ್ಬೇಜ್ ಪ್ಯಾಚ್ ಏನಿದೆಯಲ್ಲ ಅಂತಂದರೆ ಪ್ಲಾಸ್ಟಿಕ್ ರಿಲೇಟೆಡ್ ಏನೇನಿದಾವಲ್ಲ ಗಾರ್ಬೇಜ್ ಪ್ಯಾಚು ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಇದನ್ನು ನಾವು ಓಷನ್ ರಿಲೇಟೆಡ್ಡು ಅಥವಾ ಸೀ ರಿಲೇಟೆಡ್ ಏನಾದರೂ ನಮಗೆ ಕ್ಲೀನ್ಲಿನೆಸ್ ಬಗ್ಗೆ ಅಥವಾ ಪೊಲ್ಯೂಷನ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಆವಾಗ ನಾವು ಎಕ್ಸಾಂಪಲ್ನ ಯೂಸ್ ಮಾಡ್ಕೊಬೋದು. ಏನಂತಂದರೆ, ದ ಓಷನ್ ಕ್ಲೀನಪ್ಪು ಇದೊಂದು ಡಚ್ ನಾನ್ ಪ್ರಾಫಿಟ್ ಗ್ರೂಪು, ಇದು ಒಂಥರ ಈಗ ಹೊಸ ಇನಿಷಿಯೇಟಿವ್ ತೊಗೊಂಡು ಒಂದು ಶಿಪ್ನ ಈ ಥರ ಡಿಪ್ಲಾಯ್ ಮಾಡಿದೆ. ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ, ಇದರಿಂದ ಪ್ಲಾಸ್ಟಿಕ್ಸ್ ಏನೇನು ಅವರು ಕಲೆಕ್ಟ್ ಮಾಡಿರ್ತಾರಲ್ಲ ಅದನ್ನು ರೀಸೈಕಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಇದೊಂದು ಚಿಕ್ಕದು ಎನ್ವೈರ್ಮೆಂಟ್ ರಿಲೇಟೆಡ್ ನ್ಯೂಸು, ಸುಮ್ಮನೆ ನೆನ್ಪಿಟ್ಕೊಂಡಿರಿ, ಎಲ್ಲಾದರೂ ಆನ್ಸರ್ ರೈಟಿಂಗಲ್ಲಿ ಹೆಲ್ಪ್ ಆಗುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿಟ್ಟಿರಿ, ನೆಕ್ಸ್ಟು ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಕರ್ನಾಟಕ ಎಕ್ಸಾಮ್ಸಿಂದು ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜಿಗೂ ಕೂಡ ನೀವು ಫಾಲೋ ಮಾಡ್ಕೊಂಡಿರ್ಬೋದು. ಅಲ್ಲಿ ಕರೆಂಟ್ ಅಫೇರ್ಸು, ಮ್ಯಾಪ್ಸು ಮತ್ತು ಬೇರೆ ರಿಲೇಟೆಡ್ ಅಪ್ಡೇಟ್ಸು ಕೂಡ ಅಲ್ಲೇ ಅಪ್ಡೇಟ್ ಮಾಡ್ತಾಯಿರ್ತೀನಿ, ನಿಮ್ಗೆ ಅದು ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.
ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು ಕೇರಳ ಫ್ಲಡ್ ರಿಲೇಟೆಡು ರಬ್ಬರ್ ಇಂಡಸ್ಟ್ರಿ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಎಫೆಕ್ಟ್ ಆಗೋಕ್ಕಿದೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ರಬ್ಬರ್ ಎಫೆಕ್ಟ್ ಆಗೋಕ್ಕೆ, ರಬ್ಬರಿನ ಪ್ರೊಡಕ್ಟಿವಿಟಿ ಇಂಡಿಯಾದಲ್ಲಿ ಎಫೆಕ್ಟ್ ಆಗೋಕ್ಕೆ ಕೇರಳದಲ್ಲಿ ಏನು ಫ್ಲಡ್ಸ್ ಆಗೋಯ್ತಲ್ಲ ಅದು ರೀಸನ್ನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ನ್ಯಾಚುರಲ್ ರಬ್ಬರು ಪ್ರೊಡ್ಯೂಸರ್ಸ್ ಏನಿದಾರಲ್ಲ ಕೇರಳಲ್ಲಿ, ಅವರು ಇಂಡಿಯಾದು 85% ರಬ್ಬರ್ ಬಂದುಬಿಟ್ಟು ಕೇರಳಲ್ಲೇ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಏನಾಗಿತ್ತು ಅಂತಂದರೆ, ರೀಸೆಂಟಾಗಿ ಕೋಲ್ಕತ್ತಾಲ್ಲಿ ಇದು ರಬ್ಬರ್ ಎಕ್ಸ್ಪೋ, ಇಂಡಿಯಾ ರಬ್ಬರ್ ಎಕ್ಸ್ಪೋ ನಡೀತು. ಇಂಡಿಯಾ ರಬ್ಬರ್ ಎಕ್ಸ್ಪೋ ನಡೀತು. ಎಲ್ಲಿ ನಡೀತು ಅಂತಂದರೆ 2018-19 ಇಂಡಿಯಾ ರಬ್ಬರ್ ಎಕ್ಸ್ಪೋ ಬಂದ್ಬಿಟ್ಟು ನಡೆದಿದ್ದು ಕೋಲ್ಕತ್ತಾಲ್ಲಿ. ಸೊ ಇದರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆಲ್ ಇಂಡಿಯಾ ರಬ್ಬರ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇವರ ವೈಸ್ ಪ್ರೆಸಿಡೆಂಟ್ ಏನಿದಾರಲ್ಲ ಅವರು ಈ ಥರ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇವ್ರು ಏನು ಹೇಳಿದ್ದಾರೆ ಅಂತಂದರೆ, ಇವಾಗ ಕೇರಳಲ್ಲಿ ಫ್ಲಡ್ಸ್ ಆಗಿರೋದ್ರಿಂದ ರಬ್ಬರಿಂದು ಪ್ರೊಡಕ್ಟಿವಿಟಿ ತುಂಬಾ ಕಮ್ಮಿ ಆಗಿದೆ. ಆಲ್ಮೋಸ್ಟ್ ಎಷ್ಟಾಗಿದೆ ಅಂತಂದರೆ 85% ರೆಡ್ಯೂಸ್ ಆಗೋಕ್ಕೆ ಚಾನ್ಸಸ್ ಇದೆ. ಅಂತಂದರೆ 85%ಗೆ ರೆಡ್ಯೂಸ್ ಆಗೋಷ್ಟು ಚಾನ್ಸಸ್ ಇದೆ. ಅಂತಂದರೆ ಎಕ್ಸಾಂಪಲು 100 ರಬ್ಬರ್ಸ್ ಏನೋ ಪ್ರೊಡ್ಯೂಸ್ ಆಗ್ತಿತ್ತು ಅಂತಂದರೆ ಇವಾಗ ಬರೀ 85% ಆಗೋಷ್ಟೇ ಚಾನ್ಸಸ್ ಇದೆ. ಯಾಕಂತಂದರೆ ಈ ಫ್ಲಡ್ಡಿಂದ ತುಂಬಾ ಈ ಪ್ರೊಡ್ಯೂಸರ್ಸ್ಗೆ ಹಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ಫ್ಲಡ್ಡಿಂದ ಇವರು ಯಾರ್ಯಾರು ವಿಕ್ಟಿಮ್ಸ್ ಇದಾರಲ್ಲ ರಬ್ಬರ್ ಪ್ರೊಡ್ಯೂಸರ್ಸು, ಅವ್ರಿಗೆ ಅಟ್ಲೀಸ್ಟು 25% ಅಟ್ಲೀಸ್ಟು ಗೌರ್ಮೆಂಟಿಂದ ಕಂಪೆನ್ಸೇಷನ್ ಕೊಡಿಸ್ಬೇಕು, ಆವಾಗಲೇ ಈ ಇಂಡಸ್ಟ್ರಿ ಪ್ರೊಸೀಡ್ ಆಗೋದು ಅಂತ ಹೇಳ್ಬಿಟ್ಟು. ಸೊ ಇವ್ರ ಪ್ರಕಾರ ಏನು ಅಂತಂದರೆ, ಇವಾಗ ರಬ್ಬರ್ ಪ್ರೊಡ್ಯೂಸ್ ಮಾಡೋಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನಿರುತ್ತಲ್ಲ ಆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನು ಅಷ್ಟೊಂದು ಎಫೆಕ್ಟ್ ಆಗಿರಲ್ಲ. ಆದರೆ ರಬ್ಬರ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಇವರು ಚಿಕ್ಕ ಫಾರ್ಮರ್ಸ್ ಎಲ್ಲ ಇರ್ತಾರಲ್ಲ, ಸ್ಮಾಲ್ ಮತ್ತು ಮೀಡಿಯಂ ಫಾರ್ಮರ್ಸ್ ಎಲ್ಲ ಏನಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಲಾಸಸ್ ಇರುತ್ತೆ. ಸೊ ಅದಕ್ಕೆ ಅವರು ಲಾಸಸ್ನ ಕಂಪೆನ್ಸೇಟ್ ಮಾಡೋಕ್ಕೆ ರಬ್ಬರ್ ಇಂಡಸ್ಟ್ರಿನ ನೆಕ್ಸ್ಟು ಪ್ರೊಸೀಡ್ ಮಾಡೋದಕ್ಕೋಸ್ಕರ ಏನಾದ್ರು ಉಡಿಸ್ಕೊಬೇಕು ಅಂತಂದರೆ, ಆವಾಗ ಇವ್ರಿಗೆ ಅಟ್ಲೀಸ್ಟ್ ಒಂದು 25% ಕಂಪೆನ್ಸೇಷನ್ನ ಪ್ರೊವೈಡ್ ಮಾಡಬೇಕು. ಯಾಕೆಂತಂದರೆ ನಾವು ಇಡೀ ಇಂಡಿಯಾನ ಕನ್ಸಿಡರ್ ಮಾಡಿದರೆ ನ್ಯಾಚುರಲ್ ರಬ್ಬರ್ ಪ್ರೊಡ್ಯೂಸ್ ಮಾಡೋಕ್ಕೆ ಕೇರಳನೇ ಟಾಪ್ 1 ಸ್ಟೇಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ರಬ್ಬರ್ ಇಂಡಸ್ಟ್ರಿ ಬಗ್ಗೆ ಅಷ್ಟೇ ಮೆನ್ಷನ್ ಮಾಡಿದರು. ಸೊ ಇದನ್ನು ನಾವೆಲ್ಲಾದರೂ ಆನ್ಸರ್ ರೈಟಿಂಗಲ್ಲಿ ಇಂಡಿಯಾ ಇದು ರಬ್ಬರ್ ಎಕ್ಸ್ಪೋ ಬಗ್ಗೆ ಏನಾದರೂ ನಮ್ಮ ಪ್ರಿಲಿಮ್ಸಲ್ಲಿ ಕೇಳಿದ್ರು ಕೂಡ ಹೆಲ್ಪ್ ಆಗುತ್ತೆ, ಎಲ್ಲಿ ನಡೆದಿತ್ತು ಅಂತಂದರೆ ಕೋಲ್ಕತ್ತಾಲ್ಲಿ ಅಂತ ನಾವು ಮೆನ್ಷನ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ವಿಡಿಯೋಗೂ ಒಂದು ಲೈಕ್ ಮಾಡಿಬಿಡಿರಿ. ನೆಕ್ಸ್ಟು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಪೇಜು ಕೂಡ ಕರ್ನಾಟಕ ಎಕ್ಸಾಮ್ದು ನೀವು ಲೈಕ್ ಮಾಡ್ಕೊಂಡಿರ್ಬೋದು. ಅಲ್ಲಿ ಕರೆಂಟ್ ಅಫೇರ್ಸ್ ಆಗಲಿ ಅಥವಾ ಮ್ಯಾಪ್ಸ್ ಆಗಿರಲಿ ಅಥವಾ ಬೇರೆ ಏನಾದರೂ ರಿಲೇಟೆಡ್ ಡಯಾಗ್ರಾಮ್ಸ್ ಆಗಿರಲಿ ಅದನ್ನು ಇಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಯು ಕ್ಯಾನ್ ಆಲ್ಸೋ ಫಾಲೋ ಮೀ ಆನ್ ಅನ್ಅಕಾಡೆಮಿ. ಇಫ್ ಯು ಗೋ ಟು unacademy.com ಆ್ಯಂಡ್ ಸರ್ಚ್ ಫಾರ್ ಐ ದೀಪಕ್ ಚೌಹಾನ್, ಯು ಗೆಟ್ ದಿಸ್ ಪ್ರೊಫೈಲ್ ವೇರ್ ಇನ್ ಯು ಕ್ಯಾನ್ ಫಾಲೋ ಆ್ಯಂಡ್ ಫಾಲೋಯಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ. ಸೊ ಟೋಟಲಿ ದೇರ್ ಆರ್ ಅರೌಂಡ್ 13 ಕೋರ್ಸ್ ಆ್ಯಂಡ್ ದ ನ್ಯೂ ಕೋರ್ಸ್ ವಿಚ್ ಆರ್ ಸ್ಟಾರ್ಟೆಡ್ ಇಸ್ ರಿಲೇಟೆಡ್ ಟು BWSSB ಎಕ್ಸಾಮ್ಸ್ ಪ್ರಿಪರೇಷನ್. BWSSB ರಿಕ್ರೂಟ್ಮೆಂಟ್ ಆರ್ ಸ್ಟಾರ್ಟೆಡ್ ಫಾರ್ ಅಸಿಸ್ಟೆಂಟ್ ಇಂಜಿನಿಯರ್ಸ್, ಜೂನಿಯರ್ ಇಂಜಿನಿಯರ್ಸ್ ಆ್ಯಂಡ್ ಮೀಟರ್ ರೀಡರ್ಸ್ ಎಟ್ಸೆಟ್ರಾ. ಸೊ ರಿಲೇಟೆಡ್ ಟು ದ್ಯಾಟ್ ಐಮ್ ಮೇಕಿಂಗ್ ಕೋರ್ಸಸ್ ಆನ್ ಅನ್ಅಕಾಡೆಮಿ. ದೇರ್ ಆರ್ ಟೋಟಲಿ 14 ಲೆಸನ್ಸ್ ಆಸ್ ಆಫ್ ನೌ, ಬಟ್ ಐ ವಿಲ್ ಸೂನ್ ಆ್ಯಡ್ ಸಮ್ ಮೋರ್ ಲೆಸನ್ಸ್ ಇನ್ ಟು ದಿಸ್. ಆ್ಯಂಡ್ ವಿ ಆರ್ ಡಿಸ್ಕಸಿಂಗ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ದೇರ್. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಡಿಸ್ಕಸ್ಡ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ. ಆ್ಯಂಡ್ ದೇರ್ ಆರ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಆಲ್ಸೋ ವಿಚ್ ಐ ಹವ್ ಡಿಸ್ಕಸ್ಡ್ ಇನ್ ಟು ದಿಸ್. ಆ್ಯಂಡ್ ಕರೆಂಟ್ಲಿ ದೇರ್ ಆರ್ ಓನ್ಲಿ 5 ಲೆಸನ್ಸ್, ಬಟ್ ಐ ವಿಲ್ ಬಿ ಆ್ಯಡಿಂಗ್ ಅ ಲಾಟ್ ಮೋರ್ ಇನ್ ಟು ದಿಸ್. ಆ್ಯಂಡ್ ಎವ್ರಿ ಡೇ ವಿಲ್ ಬಿ ಡಿಸ್ಕಸಿಂಗ್ ಕರೆಂಟ್ ಅಫೇರ್ಸ್. ಆ್ಯಂಡ್ ದೇರ್ ಆರ್ ಎನ್ವೈರ್ಮೆಂಟ್ ಆ್ಯಂಡ್ ಇಕೋಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಸ್ ವೆಲ್. ಆ್ಯಂಡ್ ದೇರ್ ಆರ್ MCQs ರಿಲೇಟೆಡ್ ಟು ಎಕನಾಮಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಪಾಲಿಟಿ ಫಾರ್ ನೌ, ವಿಚ್ ಐ ಆಲ್ಸೋ ಡಿಸ್ಕಸ್ ಎಡಿಟೋರಿಯಲ್ಸ್ ಇನ್ ಟು ದಿಸ್ ಪ್ರೊಫೈಲ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟು ದ್ಯಾಟ್ ಆ್ಯಂಡ್ ಆಲ್ ದ ಕೋರ್ಸಸ್ ವಿಲ್ ಬಿ ಇನ್ ಕನ್ನಡ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟು ದಿಸ್ ಪ್ಲೀಸ್ ಫಾಲೋ ಮೀ ಆನ್ ನನ್ನ ಅಕಾಡೆಮಿ ಆಲ್ಸೋ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ಇದು ಹೆಲ್ತ್ ರಿಲೇಟೆಡ್ ಅಥವಾ ಎಕ್ಸಸೈಸ್ ರಿಲೇಟೆಡು ಒಂದು ಆರ್ಟಿಕಲ್ ಮೆನ್ಷನ್ ಮಾಡಿದ್ರು. ಅದು ಅಂತಂದರೆ ಒಂದು ಸ್ಟಡಿ ಮೆನ್ಷನ್ ಮಾಡಿದ್ರು ಟೈಮ್ಸ್ ಆಫ್ ಇಂಡಿಯಾಲ್ಲಿ. ಅದ್ರ ಬಗ್ಗೆನೇ ನಾವು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಏನು ಮಾಡಿದ್ರು ಅಂತಂದರೆ, ಎಲ್ಲ ರಿಸರ್ಚರ್ಸು ಫ್ರಮ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ರು. ಎಷ್ಟು ಹೆಲ್ದಿ ಆಗಿದೆ ವರ್ಲ್ಡು ಅಂತ ಹೇಳ್ಬಿಟ್ಟು ಒಂದು ಸ್ಟಡಿನ ಕಂಡಕ್ಟ್ ಮಾಡಿಬಿಟ್ಟು ಅದನ್ನು ಪಬ್ಲಿಷ್ ಮಾಡಿದರು. ಎಲ್ಲಿ ಪಬ್ಲಿಷ್ ಮಾಡಿದರು ಅಂತಂದರೆ, ಲ್ಯಾನ್ಸೆಂಟ್ ಗ್ಲೋಬಲ್ ಹೆಲ್ತ್ ಜರ್ನಲಲ್ಲಿ ಇದನ್ನು ಪಬ್ಲಿಷ್ ಮಾಡಿದರು. ಸೊ ಇದರ ಆ್ಯಕ್ಚುಯಲಾಗಿ ಇದರ ಕನ್ಕ್ಲೂಷನ್ ಏನು ಅಂತಂದರೆ, 1 in 4 ಅಂತಂದರೆ ಒಬ್ಬರು ಅಟ್ಲೀಸ್ಟ್ 4 ಒಬ್ಬರು ಅಟ್ಲೀಸ್ಟು
ಎಕ್ಸಸೈಸ್ ಮಾಡ್ದಿಲ್ದಂಗೆ ಬಾಡಿ ರಿಸ್ಕಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವ್ಯಾವ ಥರ ರಿಸ್ಕು ಅಂತಾರೆ ಅಂತಂದರೆ, ಡಿಸೀಸ್ಗೆ ಪ್ರೋನ್ ಆಗುವಂಥ ರಿಸ್ಕು, ಯಾವ್ಯಾವ ಥರ ಡಿಸೀಸಸ್ಸು ಬರ್ಬೋದು ಅಂತಂದರೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಬರ್ಬೋದು ಅಂತಂದರೆ, ಹಾರ್ಟ್ ರಿಲೇಟೆಡ್ ಡಿಸೀಸ್ ಬರ್ಬೋದು, ಅಥವಾ ಟೈಪ್ 2 ಡಯಾಬಿಟೀಸ್ ಬರ್ಬೋದು, ಅಥವಾ ಡಿಮೆನ್ಷಿಯಾ ಬರ್ಬೋದು, ಅಥವಾ ಬೇರೆ ಕ್ಯಾನ್ಸರ್ ಡಿಸೀಸಸ್ ಎಲ್ಲ ಬರ್ಬೋದು. ಯಾಕೆ ಬರ್ಬೋದು ಅಂತಂದರೆ, 1 in 4 ಎಕ್ಸಸೈಸೇ ಮಾಡಲ್ಲ ವರ್ಲ್ಡಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಇದರ ಸ್ಟಡಿನ ಕಂಡಕ್ಟ್ ಮಾಡಿರೋದ್ರಿಂದ ನಮಗೆ ಎಕ್ಸಾಮ್ಸ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಸ್ಟಡಿ ಏನು ಹೇಳ್ತಿದೆ ಅಂತಂದರೆ, 2001 ಇವಾಗ 2018 ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಅಂತಂದರೆ ಎಕ್ಸಸೈಸಲ್ಲಿ ಮೆನ್ನಲ್ಲಿ ವುಮನಲ್ಲಿ ಏನೂ ಇಂಪ್ರೂವ್ಮೆಂಟೇ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅಂತಂದರೆ 2001 ಹೆಲ್ತ್ ಸ್ಟೇಟಸ್ಸು ಯಾವ ಥರ ಇತ್ತೋ ಅದೇ ಥರನೂ ಕೂಡ 2018 ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. 2016 ಕೂಡ ಒಂದು ರಿಪೋರ್ಟ್ ಬಂದಿತ್ತು. ಆ ರಿಪೋರ್ಟ್ ಏನು ಅಂತಂದರೆ, ಇವಾಗ 32% ವುಮನ್ನು ಮತ್ತು 23% ಮೆನ್ನು ವರ್ಲ್ಡ್ ವೈಡ್ ಏನಿದ್ದಾರಲ್ಲ, ಸೊ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದೇ ಇಲ್ಲ ಹೆಲ್ದಿಯಾಗಿರೋಕ್ಕೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಸೊ ಯಾವ ಬೇಸಿಸ್ ಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಹೇಳ್ತಿದ್ರು ಅಂತಂದರೆ, 1 ಅಂತಂದರೆ 7 ಡೇಸಿಗೆ ಮಿನಿಮಮ್ 150 ಮಿನಿಟ್ಸು ಫಿಸಿಕಲ್ ಆ್ಯಕ್ಟಿವಿಟಿಗೆ ಸ್ಪೆಂಡ್ ಮಾಡಿರಬೇಕು. ಸೊ 32% ವುಮೆನ್ನು 23% ಮೆನ್ನು ಇಷ್ಟು ಸ್ಪೆಂಡ್ ಮಾಡೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆದರೆ ನಾವು ಇಂಡಿಯಾ ಸಿನಾರಿಯೋನ ಏನಾದ್ರು ಕಂಪೇರ್ ಮಾಡಿದ್ರೆ, ಇಂಡಿಯಾದಲ್ಲಿ ವುಮೆನ್ನು ಅಟ್ ಲೀಸ್ಟ್ ಆ್ಯಕ್ಟಿವ್, ಮೆನ್ನನ್ನು ಕಂಪೇರ್ ಮಾಡಿದ್ರೆ ವುಮೆನ್ ಬಂದುಬಿಟ್ಟು ಲೀಸ್ಟ್ ಆ್ಯಕ್ಟಿವ್. ಅಂತಂದರೆ ಮೆನ್ನೆಲ್ಲ ಏನಿರ್ತಾರಲ್ಲ, ಅವರಲ್ಲಿ ಎಕ್ಸಸೈಸ್ ಮಾಡುವಂಥ ಪ್ರಪೋರ್ಷನು ತುಂಬ ಜಾಸ್ತಿ ಇದೆ. ವುಮನಲ್ಲಿ ಇವ್ರು ವರ್ಕೌಟ್ ಮಾಡುವಂಥ ಪ್ರಾಸೆಸ್ಸು ಅಥವಾ ಕ್ವಾಂಟಿಟಿ ಬಂದುಬಿಟ್ಟು ತುಂಬ ಕಮ್ಮಿ ಇದೆ. ಸೊ ಇದು ಟೈಮ್ಸ್ ಆಫ್ ಇಂಡಿಯಾಲಿ 2 ಅನಾಲಿಸಿಸ್ ಕೊಟ್ಟಿದ್ದರು. ಒಂದೇನು ಅಂತಂದರೆ, ಯಾವ ಕಂಟ್ರಿಗಳು ತುಂಬಾ ಜಾಸ್ತಿ ಫಿಸಿಕಲಿ ಆ್ಯಕ್ಟಿವ್ ಆಗಿದೆ, ಮತ್ತು ಯಾವ ಕಂಟ್ರಿಗಳು ತುಂಬ ಕಮ್ಮಿ ಫಿಸಿಕಲಿ ಆ್ಯಕ್ಟಿವ್ ಆಗಿದೆ ಅಂತ. ಸೊ ತುಂಬ ಕಮ್ಮಿ ಫಿಸಿಕಲಿ ಆ್ಯಕ್ಟಿವ್ ಇರೋದು ಕುವೈತ್, ನೆಕ್ಸ್ಟು ಅಮೆರಿಕಾನ ಸಮೋವಾ, ನೆಕ್ಸ್ಟು ಸೌದಿ ಅರೇಬಿಯಾ, ಇರಾಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಫಿಸಿಕಲಿ ಆ್ಯಕ್ಟಿವ್ ಇರೋ ಕಂಟ್ರೀಸ್ ಅಂತಂದರೆ, ಇದು ಆಫ್ರಿಕನ್ ಕಂಟ್ರೀಸ್ ಎಕ್ಸಾಂಪಲು, ಉಗಾಂಡಾ, ಮೊಜಾಂಬಿಕ್ಕು, ಇವೆಲ್ಲ ತುಂಬಾ ಫಿಸಿಕಲಿ ಆ್ಯಕ್ಟಿವ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳಿದರು. ನೆಕ್ಸ್ಟು, ಇನ್ ಇಂಡಿಯಾ ಲಾರ್ಜ್ ಡಿಫ್ರೆನ್ಸ್ ಇನ್ ಇನ್ಸಫಿಷಿಯೆಂಟ್ ಫಿಸಿಕಲ್ ಆ್ಯಕ್ಟಿವಿಟಿ ಬಿಟ್ವೀನ್ ವುಮೆನ್ನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಆಲ್ಮೋಸ್ಟು 44% ಅಷ್ಟು ಕಮ್ಮಿ ಇದೆ, ಮೆನ್ನಲ್ಲಿ ಬಂದುಬಿಟ್ಟು 25% ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಸೊ ಇದು ಕಂಪ್ಲೀಟ್ ಆರ್ಟಿಕಲ್ ನಾವು ಯಾಕೆ ಡಿಸ್ಕಸ್ ಮಾಡಿದ್ವಿ ಅಂತಂದರೆ, ಹೆಲ್ತ್ ರಿಲೇಟೆಡ್ ನಮ್ಗೆ ಏನಾದರೂ ಕೇಳಿದ್ರೆ ಅಥವಾ ಎಕ್ಸಸೈಸು ಯಾಕೆ ನಮಗೆ ಇಂಪಾರ್ಟೆಂಟು ಅಂತ ಎಸ್ಸೆಯಲ್ಲಿ ಏನಾದರೂ ನಮಗೆ ಬರೀಬೇಕಾಗಿರುವಂಥ ಸಿಚುವೇಶನ್ ಬಂದಿದ್ದು ಅಥವಾ ಹೆಲ್ತ್ ರಿಲೇಟೆಡ್ಡು ಏನಾದರೂ ಕ್ವೆಶನ್ನ ಕೇಳಿದರೆ ಅಲ್ಲೂ ಕೂಡ ನಾವು ಈ ಅನಾಲಿಸಿಸು ಯೂಸ್ ಮಾಡ್ಕೊತರ್ಬೋದು. ಇನ್ನೊಂದು ಯಾಕೆ ಇಂಪಾರ್ಟೆಂಟು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನೇ ಇದರ ಸ್ಟಡಿ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ವೀಡಿಯೋ ಇಷ್ಟ ಆಗಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಚಾನಲ್ಗೆ, ಲೈಕ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದಿದ್ರೆ, ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಂಡಿರಿ, ಅಲ್ಲಿ ನಾನು ರೆಗ್ಯುಲರ್ ಆಗಿ ಕರೆಂಟ್ ಅಫೇರ್ಸು ಮತ್ತು ಬೇರೆ ಅಪ್ಡೇಟ್ಸು ಕೂಡ ಹಾಕ್ತಾಯಿರ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ಇಂಟ್ಯಾಕ್ ಅಂತ ಒಂದು ರಿಜಿಸ್ಟರ್ಡ್ ಸೊಸೈಟಿ ಇದೆ. ಇಂಟ್ಯಾಕ್ ಅಂತಂದರೆ ಏನು? ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್ ಅಂತ. ಅಂತಂದರೆ ಇವರ ಮೇನ್ ಜಾಬ್ ಏನು, ಇವರ ಮೇನ್ ವರ್ಕ್ ಏನು ಅಂತಂದರೆ, ಇವಾಗ ನಮ್ಮ ಇಂಡಿಯಾದಲ್ಲಿ ಏನೇನು ನಮ್ಮ ಹಿಸ್ಟಾರಿಕಲ್ ಸೊಸೈಟೀಸು ಅಥವಾ ಹಿಸ್ಟರಿನ ಮೇಂಟೈನ್ ಮಾಡುವಂಥದ್ದು ಅಥವಾ ಹೆರಿಟೇಜ್ನ ಹೇಳುವಂಥದ್ದು ಯಾವ್ದಾದ್ರು ಬಿಲ್ಡಿಂಗ್ಸ್ ಇದ್ದಾವೆ ಅಥವಾ ಯಾವುದಾದ್ರು ಸ್ಟ್ರಕ್ಚರ್ಸು ಸ್ಕಲ್ಪ್ಚರ್ಸ್ ಇದಾವಲ್ಲ, ಅದನ್ನೆಲ್ಲ ಪ್ರಿಸರ್ವ್ ಮಾಡೋದು. ಸೊ ಮೇನ್ ಏನು ವರ್ಕು ಅಂತಂದರೆ, ಪ್ರಿಸರ್ವೇಷನ್ ಆಫ್ ಇಂಡಿಯಾಸ್ ನ್ಯಾಚುರಲ್ ಹೆರಿಟೇಜ್ ಅಂತ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಒಂದು PIL ಹಾಕಿದ್ರು ಹೈಕೋರ್ಟಲ್ಲಿ, ಕರ್ನಾಟಕ ಹೈಕೋರ್ಟಲ್ಲಿ ಒಂದು PIL ಹಾಕಿದ್ರು. ಏನಂತ PIL ಹಾಕಿದ್ರು ಅಂತಂದರೆ, ಇದು KG ರೋಡಲ್ಲಿ ಇದೇನು ಏಷ್ಯಾಟಿಕ್ ಬಿಲ್ಡಿಂಗ್ ಅಂತ ಏನಿದೆಯಲ್ಲ, ಅದನ್ನು ಗೌರ್ಮೆಂಟು ಡೆಮಾಲಿಷ್ ಮಾಡಿಬಿಟ್ಟು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೆ. ಸೊ ಅದಕ್ಕೆ ಇವರು PIL ಏನಂದಿರೋದು ಅಂತಂದರೆ, ನಮ್ಮದು ಮಾಸ್ಟರ್ ಪ್ಲ್ಯಾನ್ ಫಾರ್ ಬೆಂಗಳೂರು ಅಂತ ಏನು ನಮ್ಮದು ಪ್ಲ್ಯಾನ್ನ ಡ್ರಾಫ್ಟ್ ಮಾಡಿರ್ತಾರಲ್ಲ, ಮಾಸ್ಟರ್ ಪ್ಲ್ಯಾನ್ ಫಾರ್ ಬೆಂಗಳೂರು 2031. ಸೊ ಈ ಪ್ಲ್ಯಾನ್ ಪ್ರಕಾರ ಈ ಏಷ್ಯಾಟಿಕ್ ಬಿಲ್ಡಿಂಗ್ನ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಹೆರಿಟೇಜ್ ಬಿಲ್ಡಿಂಗ್ ಅಂತಂದರೆ ಏನು? ಹಿಸ್ಟಾರಿಕಲ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಆಸ್ಥೆಟಿಕ್ ವ್ಯಾಲ್ಯೂ ಆಗಿರ್ಬೋದು, ಆರ್ಕಿಟೆಕ್ಚರಲ್ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಕಲ್ಚರಲ್ಲಿ ಅದು ಸಿಗ್ನಿಫಿಕೆಂಟ್ ಆಗಿರ್ಬೋದು. ಆ ಥರ ಸಿಗ್ನಿಫಿಕೆನ್ಸ್ ಇರೋ
ಯಾವುದಾದ್ರು ಬಿಲ್ಡಿಂಗ್ ಆಗಿರಲಿ ಅಥವಾ ಯಾವುದಾದ್ರು ಸ್ಟ್ರಕ್ಚರ್ ಆಗಿರಲಿ ಅದನ್ನು ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿರ್ತಾರೆ. ಸೊ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಅದು ಮುಂಚೆ ಕಾಲದ್ದು ನಮಗೆ ಸ್ಟೋರೀಸ್ ಹೇಳ್ತಾ ಇರತ್ತೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಏಷ್ಯಾಟಿಕ್ ಬಿಲ್ಡಿಂಗ್ ಏನಿದೆಯಲ್ಲ ಈಸ್ ಒನ್ ಆಫ್ ದ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗ್ಸ್ ಇನ್ ದ ಸಿಟಿ. ಅಂತಂದರೆ ಇವಾಗ ನೀವು ಎಕ್ಸಾಂಪಲ್ ಕೋಲ್ಕತ್ತಾ ರೀಜನ್ ಏನಾದ್ರು ವಿಸಿಟ್ ಮಾಡಿದ್ರೆ ಅಲ್ಲಿ ತುಂಬಾ ಜಾಸ್ತಿ ನಿಮಗೆ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗು ನೋಡೋಕ್ಕೆ ಸಿಗತ್ತೆ. ಸೊ ಆ ಥರ ಅಂತಂದರೆ ನಮಗೆ ಬೆಂಗಳೂರಲ್ಲಿ ಅಥವಾ ಬೇರೆ ರೀಜನಲ್ಲಿ ಪ್ರೀ ಇಂಡಿಪೆಂಡೆನ್ಸು ಇರೋವಂಥದ್ದು ಹಿಸ್ಟೋರಿಕಲ್ ಬಿಲ್ಡಿಂಗ್ಸು ಸಿಗಲ್ಲ ಅಂತ ಏನಲ್ಲ, ಆದರೆ ಆ ರೀಜನ್ಗಳಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ನಮ್ಮ ರೀಜನಲ್ಲಿ ಇದು ಏಷ್ಯಾಟಿಕ್ ಬಿಲ್ಡಿಂಗು ಕೂಡ ಪ್ರೀ ಇಂಡಿಪೆಂಡೆನ್ಸ್ ಬಿಲ್ಡಿಂಗಲ್ಲಿ ಒಂದಾಗಿರೋದ್ರಿಂದ ಪೆಟಿಷನರ್ ಏನು ಹೇಳ್ತಾರೆ ಅಂತಂದರೆ ಇದನ್ನು ಇನ್ಕ್ಲೂಡ್ ಮಾಡಿಬಿಡಿ ನೀವು ಹೆರಿಟೇಜ್ ಬಿಲ್ಡಿಂಗಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಇದು ಆಲ್ರೆಡಿ ಇನ್ಕ್ಲೂಡೆಡ್ ಇದೆ. ಸೊ ಅದರಿಂದಾಗಿ ಇದನ್ನು ಡೆಮಾಲಿಷ್ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರಲ್ಲ ಅಥಾರಿಟೀಸು ಏನು ಪ್ಲ್ಯಾನ್ ಮಾಡಿದಾರಲ್ಲ, ಟು ರೀಪ್ಲೇಸ್ 83-year-old ಸ್ಟ್ರಕ್ಚರ್ ಆನ್ KG ರೋಡ್ ವಿತ್ 14-floor ಕಮರ್ಷಿಯಲ್ ಕಾಂಪ್ಲೆಕ್ಸು. ಸೊ ಇದನ್ನು ನೀವು ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಟ್ರೀ ಆ್ಯಕ್ಟ್ ಬಗ್ಗೆನೂ ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಅದು ಬೆಂಚು ಅಂತಂದರೆ ಇದು ಕರ್ನಾಟಕ ಹೈಕೋರ್ಟಿನ ಬೆಂಚ್ ಏನಿತ್ತಲ್ಲ ಅದು ಒಂಥರ ಡೈರೆಕ್ಷನ್ನ ಇಶ್ಯೂ ಮಾಡಿದೆ ಗೌರ್ಮೆಂಟ್ ಕೌನ್ಸಿಲಿಗೆ. ಇನ್ನೊಂದು ಪಿ ಐ ಎಲ್ ಯಾವುದ್ರ ಬಗ್ಗೆ, ಟ್ರೀ ಆ್ಯಕ್ಟ್ ಬಗ್ಗೆ. ಸೊ ಪಿ ಐ ಎಲ್ ಅಲ್ಲಿ ಏನು ಕಂಪ್ಲೇಂಟ್ ಮಾಡಿದ್ರು ಅಂತಂದರೆ ನಾನ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪ್ರಾವಿಷನ್ ಆಫ್ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್. ಸೊ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ ಟ್ರೀಸ್ನ ಕರ್ನಾಟಕ ಅಲ್ಲಿ ಪ್ರಿಸರ್ವ್ ಮಾಡಬೇಕು ಅಂತ. ಸೊ ಆಬ್ವಿಯಸ್ಲಿ ಅದನ್ನೇ ಹೇಳ್ತಾ ಇರತ್ತೆ. ಇದರ ಅಗೇನ್ಸ್ಟು ಯಾಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ, ಯಾಕಂತಂದರೆ ಈಗ ಟ್ರೀಸ್ನ ತುಂಬ ರ್ಯಾಪಿಡಾಗಿ ಕಟ್ಟಿಂಗ್ ನಡೀತಾ ಇದೆಯಲ್ಲ. ಸೊ ಅರ್ಬನೈಸೇಷನ್ನು ತುಂಬ ಜಾಸ್ತಿ ಆಗ್ತದೆ. ಸೊ ಅರ್ಬನೈಸೇಷನಿಂದ ಇನ್ನೊಂದು ಕಾನ್ಫ್ಲಿಕ್ಟ್ ಏನಾಗ್ತಿದೆ ಅಂತಂದರೆ ರೂರಲಿಂದ ಅರ್ಬನಿಗೆ ನಮಗೆ ಮೈಗ್ರೇಷನ್ನು ಕೂಡ ನಮಗೆ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮೈಗ್ರೇಷನಿಂದ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ಸಲ್ಲಿ ಅಂತಂದರೆ ತುಂಬಾ ಜಾಸ್ತಿ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಸ್ಲಮ್ ಏರಿಯಾಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಸ್ಲಮ್ ಏರಿಯಾಸೆಲ್ಲ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದು ನೆಕ್ಸ್ಟು ಮೈಗ್ರೇಷನು ಕೂಡ ಜಾಸ್ತಿ ಆಗ್ತಾಯಿದ್ರೆ ಏನಾಗುತ್ತೆ ಅಂತಂದರೆ ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಸೊ ಈ ಪಾಪ್ಯುಲೇಷನ್ನ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಬೇಕು ಅಂತಂದರೆ ನಾವು ಜಾಸ್ತಿ ಜಾಗನ ಅಕ್ವೈರ್ ಮಾಡ್ಕೋಬೇಕು. ಸೊ ಬೇಸಿಕ್ ಕಾನ್ಸೆಪ್ಟು, ಸೊ ಅರ್ತಿನ ಸೈಜ್ ಎಷ್ಟಿದೆ, ಇಷ್ಟಿದೆ ಅರ್ತಿನ ಸೈಜು, ಅದರಲ್ಲಿ 70% ವಾಟರ್ ಇದೆ, ನೆಕ್ಸ್ಟು ಇಷ್ಟು ಲ್ಯಾಂಡ್ ಇದೆ, ಇಷ್ಟು ಲ್ಯಾಂಡಲ್ಲಿ ನಾವು ಇಷ್ಟು ಪರ್ಸೆಂಟು ಲ್ಯಾಂಡನ್ನು ನಾವು ಫಾರೆಸ್ಟು ಅಥವಾ ಬೇರೆ ಯಾವುದಕ್ಕಾದರೂ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ರಣ. ಸೊ ಇವಾಗ ನಮಗೆ ಅವೈಲೇಬಲ್ ಲ್ಯಾಂಡ್ ಇರೋದು ಎಷ್ಟಪ್ಪ ಅಂತಂದರೆ ಇಷ್ಟಿದೆ ಇಡೀ ಅರ್ತಲ್ಲಿ. ಸೊ ಮುಂಚೆಯಿಂದನೂ ಕೂಡ ಅವೈಲೇಬಲ್ ಲ್ಯಾಂಡು ಇಷ್ಟೇ ಇತ್ತು, ಆದರೆ ನಮಗೆ ಪಾಪ್ಯುಲೇಷನ್ ಬಂದುಬಿಟ್ಟು ಜಾಸ್ತಿ ಆಗ್ತಾ ಆಗ್ತಾ ಏನಾಗ್ತಿದೆ ಅಂತಂದರೆ ಇಲ್ಲಿ ಇರೋ ಲ್ಯಾಂಡು ಬೇರೆ ಲ್ಯಾಂಡ್ನು ಕೂಡ ನಾವು ಅಕ್ವೈರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಈ ಸೈಜ್ ಅಂತೂ ನಮಗೆ ಜಾಸ್ತಿ ಆಗ್ತಾ ಇಲ್ಲ, ಅದರಿಂದ ನನಗೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ನ್ಯಾಚುರಲ್ ರಿಸೋರ್ಸಸ್ನ ಡಿಸ್ಟ್ರಾಯ್ ಮಾಡಿಬಿಟ್ಟು ಅಲ್ಲಿ ನಾವು ಪಾಪ್ಯುಲೇಷನ್ನ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರನೂ ಕೂಡ ಒಂದು ರೀಸನು. ನೆಕ್ಸ್ಟು ಇನ್ನೊಂದು ಏನು ಅಂತಂದರೆ ರ್ಯಾಪಿಡ್ ಅರ್ಬನೈಸೇಷನು, ಅದರಿಂದಾಗಿ ಸಿವಿಯರ್ ಆಗಿ ಏನು ಮಾಡ್ತಿದ್ದಾರೆ ಅಂತಂದರೆ ಟ್ರೀಸ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಹೆಲ್ತ್ ಹೆಜಾರ್ಡ್ಸು ತುಂಬ ಜಾಸ್ತಿ ಆಗುತ್ತೆ ಸಿಟಿಸನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಪಿ ಐ ಎಲ್ನ ಫೈಲ್ ಮಾಡಿದರು. ಸೊ ಅದರ ರಿಲೇಟೆಡು ಕೂಡ ಒಂದು ವರ್ಡಿಕ್ಟ್ನ ಕೊಟ್ಟಿದೆ ಅದು ಗೌರ್ಮೆಂಟಿಗೆ. ಸೊ ಒಂದು ಸಿಮಿಲರ್ ಡೈರೆಕ್ಷನ್ಸ್ನ ಹೇಳಿದೆ, ನೀವು ಇದನ್ನು ನೋಡಿ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವಾಗಲೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ, ನೆಕ್ಸ್ಟು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಕರ್ನಾಟಕ ಎಕ್ಸಾಮ್ಸ್ದು ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜು ಕೂಡ ನೀವು ಫಾಲೋ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು ನಾವು ಕ್ರಾಪ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಡಿಸ್ಕಸ್ ಮಾಡೋಣ. ಅದೇನಂತಿದೆ ಅಂತಂದರೆ ಬಂಬು ಕಲ್ಟಿವೇಷನ್, ಅಂತಂದರೆ ಬ್ಯಾಂಬು ಟ್ರೀನ ಕಲ್ಟಿವೇಟ್ ಮಾಡಿದ್ರೆ ಅದರಿಂದ ಈಲ್ಡು ಅಥವಾ ರೆವೆನ್ಯೂ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಒಬ್ಬರು ಫಾರ್ಮರಿನ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಅವರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ. ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು ಬರುತ್ತೆ ಅಂತಂದರೆ ಸ್ವಲ್ಪ ದಿನ ವೇಟ್ ಮಾಡಿಬಿಟ್ಟು ಅದಾದಮೇಲೆ ಜಾಸ್ತಿ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವ್ರಿಗೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಅಂತಂದರೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಮೇಲೆ ಡಿಫ್ರೆಂಟು ಮೀನಿಂಗ್ಸ್ ಬೇರೆ ಇದ್ದಾವೆ. ಸೊ ಇಲ್ಲಿ ಪ್ರೋಗ್ರೆಸಿವ್ ಫಾರ್ಮಿಂಗ್ ಬಗ್ಗೆ ಒಂದು ಮಾತಾಡ್ತಾ ಇದ್ದಾರೆ, ಇನ್ನೊಂದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಸೊ ಫ್ಯಾಲೋ ಲ್ಯಾಂಡ್ ಅಂತಂದರೆ ಏನು ಮೀನಿಂಗ್ ಬರುತ್ತೆ, ಫ್ಯಾಲೋ ಲ್ಯಾಂಡ್ ಅಂತಂದರೆ ಇವಾಗ ಒಂದು ಸೀಸನಲ್ಲಿ ಇಲ್ಲಿ ಕಲ್ಟಿವೇಷನ್ನ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಕ್ರಾಪ್ನ ಇಲ್ಲಿ ಕಲ್ಟಿವೇಷನ್ನ ಮಾಡಿದ್ದೀರಾ. ಸೊ ಈಗ ಇದರ ಹಾರ್ವೆಸ್ಟ್ ಮಾಡ್ತಾರೆ ಅಂತಂದರೆ ಇದನ್ನು ತೆಗಿತಾರಲ್ಲ, ಇದನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಕಡೆ ಏನು ಮಾಡ್ತಾರೆ,
ಇದನ್ನು ಲ್ಯಾಂಡನ್ನು ತನ್ನಷ್ಟಕ್ಕೆ ತಾನೇ ರಿಕವರ್ ಆಗೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ಇದು ರಿಕವರ್ ಆಗೋದು ಏನು ಟೈಮ್ ಪಿರಿಯಡ್ ಇರುತ್ತಲ್ಲ, ಆ ಟೈಮ್ ಪಿರಿಯಡಲ್ಲಿ ಈ ಲ್ಯಾಂಡಲ್ಲಿ ಬೇರೆ ಕ್ರಾಪ್ನು ಕೂಡ ಗ್ರೋ ಮಾಡ್ಬೋದು. ಆದರೆ ಇದನ್ನು ರಿಕವರ್ ಮಾಡೋಕ್ಕಂತ ಬಿಟ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಆ ಥರ ಲ್ಯಾಂಡನ್ನು ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಮ್ಮದು ಕರ್ನಾಟಕದ್ದು ಕೂಡ ವೇರಿಯಸ್ ಸ್ಕೀಮ್ಸ್ ಇದ್ದಾವೆ. ಎಕ್ಸಾಂಪಲು ಸುಜಲಾ ಸ್ಕೀಮು, ಸುಜಲಾ ಸ್ಕೀಮ್ ಬಂದುಬಿಟ್ಟು ಇದನ್ನು ಯಾವ ಥರ ಡಿವೈಡ್ ಮಾಡಿದ್ದಾರೆ ಅಂತಂದರೆ, 70% ಬಂದುಬಿಟ್ಟು ಇದರಲ್ಲಿ ವರ್ಲ್ಡ್ ಬ್ಯಾಂಕು ಫಂಡಿಂಗ್ ಮಾಡುತ್ತೆ, ಮಿಕ್ಕಿದ್ದು 30% ಬಂದುಬಿಟ್ಟು ಸ್ಟೇಟು ಫಂಡಿಂಗ್ ಮಾಡ್ತಾಯಿರುತ್ತೆ. ಸೊ ಇವರು ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, 1/5 ಫ್ಯಾಲೋ ಲ್ಯಾಂಡ್ ಏನಿದೆಯಲ್ಲ ಕರ್ನಾಟಕದಲ್ಲಿ ಅದನ್ನು ಯೂಸೇಬಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರ ರಿಲೇಟೆಡು ನಾವು ಯಾವ ಥರ ಎಕ್ಸಾಂಪಲ್ನ ಯೂಸ್ ಮಾಡ್ಕೋಬೋದು ಅಂತಂದರೆ, ಇವಾಗ ಫ್ಯಾಲೋ ಲ್ಯಾಂಡ್ ಅಂತ ಏನೇನು ಇರುತ್ತಲ್ಲ ಅಲ್ಲಿ ಬ್ಯಾಂಬೂನ ಗ್ರೋ ಮಾಡ್ಬೋದು ಅಥವಾ ಬ್ಯಾಂಬೂ ಕಲ್ಟಿವೇಷನ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ನಿಖಿಲ್ ಅಂತ ಹೇಳ್ಬಿಟ್ಟು ಒಬ್ಬರು ಫಾರ್ಮರಿನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ನಾವು ಅವರ ಎಕ್ಸಾಂಪಲ್ ಏನು ಕೊಡೋದು ಬೇಡ, ನಾವೇನು ಹೇಳ್ಬೋದು ಅಂತಂದರೆ ಬ್ಯಾಂಬೂ ಕಲ್ಟಿವೇಷನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಬ್ಯಾಂಬೂ ಕಲ್ಟಿವೇಷನಿಂದ ಬೆನಿಫಿಟ್ಸ್ ಏನು ಅಂತಂದರೆ, ಇದನ್ನು ಗ್ರೋ ಮಾಡಿ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಹಾರ್ವೆಸ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಅಂತಂದರೆ ಇದನ್ನು ಬ್ಯಾಂಬೂದು ಏನೇನು ಸ್ಟಿಕ್ಸ್ ಇರುತ್ತಲ್ಲ ಅದನ್ನು ಮಾರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಸೊ ಇವ್ರು ಏನು ಮಾಡಿದರು ಇಲ್ಲಿ ಎಕ್ಸಾಂಪಲಲ್ಲಿ ಅಂತಂದರೆ, 1 ಎಕರ್ ಲ್ಯಾಂಡಲ್ಲಿ ಅವರು ಆಲ್ಮೋಸ್ಟು 500 ಬ್ಯಾಂಬೂನ ಕಲ್ಟಿವೇಟ್ ಮಾಡಿದರು. ಸೊ ಒಂದೊಂದು ಬ್ಯಾಂಬೂನ ನಿಯರ್ಲಿ 100 ರುಪೀಸ್ಗೆ ಸೇಲ್ ಮಾಡಿದ್ರು ಅವರು. ಸೊ ಅವರಿಗೆ ಒಂಥರ ಒಳ್ಳೆ ಇನ್ಕಮ್ ಆಗೋಯಿತು. ಸೊ ಅದಕ್ಕೆ ಅವ್ರು ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ, ಇವಾಗ ಇದು 1.25 ಎಕರ್ ಲ್ಯಾಂಡಲ್ಲಿ ಏನೋ ಇದನ್ನು ಗ್ರೋ ಮಾಡಿದ್ರಲ್ಲ, ಇವಾಗ ನೆಕ್ಸ್ಟು ಇದನ್ನು 8 ಎಕರ್ಸು ಲ್ಯಾಂಡಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದಾರೆ. ಅಂತಂದರೆ ಕಂಪ್ಲೀಟಾಗಿ ಇದೇನು ಹೇಳ್ತಿದ್ದಾರೆ ಇವ್ರ ಪ್ರಕಾರ ಅಂತಂದರೆ, ಇದೇ ಥರ 30-40 ಇಯರ್ಸ್ ಏನಾದರೂ ಕಂಟಿನ್ಯೂಸ್ ಮಾಡ್ಕೊತಾ ಹೋದರೆ ತುಂಬಾ ಜಾಸ್ತಿ ಕಲ್ಟಿವೇಷನು ಅಥವಾ ರೆವೆನ್ಯೂ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾಕೆ ಬ್ಯಾಂಬೂನೇ ಗ್ರೋ ಮಾಡಬೇಕು ಅಂತಂದರೆ, ಅದಕ್ಕೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿನೇ ಅದರಿಂದ ರಿಟರ್ನ್ಸ್ ಬರುತ್ತೆ. ನೆಕ್ಸ್ಟು ರಿಕರಿಂಗ್ ಎಕ್ಸ್ಪೆನ್ಸಸ್ಸು ಜಾಸ್ತಿ ಬರಲ್ಲ, ಡಿಮಾಂಡು ಕೂಡ ಬ್ಯಾಂಬೂದು ತುಂಬ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅಂತಂದರೆ ಒಂಥರ ಮೇನು ಅಟ್ರ್ಯಾಕ್ಷನ್ ಇರುತ್ತೆ ಅದು ಮಾರ್ಕೆಟಿಗೆ ಅಂತ ಹೇಳ್ಬಿಟ್ಟು ಇವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ನೀವು ಸಸ್ಟೈನೇಬಲ್ ಫಾರ್ಮಿಂಗು ಅಥವಾ ಪ್ರೋಗ್ರೆಸಿವ್ ಫಾರ್ಮಿಂಗ್ ರಿಲೇಟೆಡ್ ಏನಾದರೂ ಕ್ವೆಶನ್ ಕೇಳಿದ್ರೆ, ಅಲ್ಲಿ ಬ್ಯಾಂಬೂ ಕಲ್ಟಿವೇಷನ್ನು ತುಂಬ ಪ್ರಾಮಿಸಿಂಗ್ ಆಗಿರೋ ಕ್ರಾಪು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಟ್ಟಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ನೆಕ್ಸ್ಟ್ ಟೈಮು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು ಕೂಡ ನೀವು ಫಾಲೋ ಮಾಡ್ಕೊಂಡಿರಿ, ಅಲ್ಲಿ ನಾನು ರೆಗ್ಯುಲರಾಗಿ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ಹೈಕೋರ್ಟ್ ಏನಂತ ಆರ್ಡರ್ ಮಾಡಿತ್ತು BBMP ಅಂತಂದರೆ, ಯಾವುದ್ಯಾವುದು ಇಲ್ಲೀಗಲ್ ಹೋರ್ಡಿಂಗ್ಸ್ ಇದ್ದಾವೆ ಅಂತಂದರೆ, ಯಾವ್ಯಾವುದು ಔಟ್ಡೋರ್ ಹೋರ್ಡಿಂಗ್ಸ್ ಇದ್ದಾವಲ್ಲ ಅಂತಂದರೆ ಬ್ಯಾನರ್ಸ್ ಇದ್ದಾವೆ ಅಥವಾ ಪ್ರಿಂಟ್ ಮಾಡಿರೋದು ಏನಾದ್ರು ಬಿಲ್ಸ್ ಏನಾದ್ರು ಇದ್ದಾವಲ್ಲ, ಅವನ್ನೆಲ್ಲದು ಏನು ಔಟ್ಡೋರ್ ಹಾಕಿರ್ತಾರಲ್ಲ ಅದನ್ನೆಲ್ಲದು ತೆಗಿಬೇಕು ಅಂತ ಹೇಳ್ಬಿಟ್ಟು BBMPಗೆ ಆರ್ಡರ್ ಕೊಟ್ಟಿತ್ತು. ಯಾವುದು ಅಂತಂದರೆ ಹೈಕೋರ್ಟು. ಸೊ ಇದೇ ರೀತಿಯಲ್ಲಿ BBMP ಏನು ಮಾಡ್ತು ಅಂತಂದರೆ, ನಿಯರ್ಲಿ 20,000-30,000 ಈ ಥರ ಬ್ಯಾನರ್ಸ್ ಆಗಿರಲಿ, ಫ್ಲೆಕ್ಸಸ್ ಆಗಿರಲಿ, ಅವೆಲ್ಲ ಏನೇನು ಪ್ರಿಂಟರ್ಸ್ ಪ್ರಿಂಟ್ ಎಲ್ಲ ಮಾಡಿಬಿಟ್ಟು ಏನು ಸಿಟಿ ಸರೌಂಡಿಂಗ್ಸ್ ಎಲ್ಲ ಏನು ಹಾಕಿದ್ರಲ್ಲ ಅದನ್ನೆಲ್ಲದು ತೆಗೆದಾಕ್ಬಿಟ್ಟಿದೆ. ಸೊ ಅದು ತೆಗೆದಾಕ್ಬಿಟ್ಟಿದೆ, ಅದಕ್ಕೋಸ್ಕರ ಈ ಥರ ಆರ್ಡರ್ ಕೊಟ್ಟಿರೋದಕ್ಕೆ 2 ರೀಸನ್ ಇದ್ದಾವೆ. ಫಸ್ಟ್ ಒಂದು ಬಂದುಬಿಟ್ಟು, ಇದು ಯೂಸ್ ಆಗ್ತಿರೋವಂಥ ಮೆಟೀರಿಯಲು ಫ್ಲೆಕ್ಸ್ ಆಗಲಿ ಅಥವಾ ಬ್ಯಾನರ್ಸಲ್ಲಾಗಲಿ ಯೂಸ್ ಆಗ್ತಿರೋವಂಥ ಮೆಟೀರಿಯಲ್ಗಳು ಎನ್ವೈರ್ಮೆಂಟು ಫ್ರೆಂಡ್ಲಿ ಆಗಿಲ್ಲ, ಇದು ಒಂದು. ಸೆಕೆಂಡ್ ರೀಸನ್ ಏನು ಅಂತಂದರೆ, ಈ ಥರ ಬ್ಯಾನರ್ಸು ಪ್ರಿಂಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಸಿಟಿಯ ಬ್ಯೂಟಿ ಏನಿದೆ ಅಲ್ಲ ಅದು ಸ್ವಲ್ಪ ಹೈಡ್ ಆಗೋಗ್ಬಿಟ್ಟಿರುತ್ತೆ ಹಿಂದ್ಗಡೆ. ಸೊ ಅದಕ್ಕೋಸ್ಕರ ಇದನ್ನು ತೆಗಿರಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿತ್ತು. ಅದೇ ರೀತಿಯಲ್ಲಿ BBMPನೂ ಕೂಡ ಸ್ಟೆಪ್ಸ್ ತೊಗೊಂಡ್ಬಿಟ್ಟು ಈ ಥರ ತೆಗ್ದಿತ್ತು. ಸೊ ಇವಾಗ ಏನಾಗಿದೆ ಅಂತಂದರೆ, ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ ಅವರೆಲ್ಲ ಏನಂತಿದ್ದಾರೆ ಅಂತಂದರೆ, 2016 ನಾವು BBMPಯಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟೇ ನಾವು ಅಡ್ವರ್ಟೈಸ್ಮೆಂಟು ಬ್ಯಾನರ್ ಹಾಕ್ಬಿಟ್ಟಿತ್ತು. ಸೊ ಅದ್ರ ಮೇಲೆ ನಮಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಆದರೆ BBMP ಕೇಳಿದಾಗ ಏನಂದಿತ್ತು ಅಂತಂದರೆ, BBMP ನಾವು ಆ ಥರ ಏನು ಪರ್ಮಿಷನೇ ಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಮುಂದೆ ಹೇಳ್ತಾ ಇತ್ತು. ಸೊ ಇವಾಗ ಏನು ಮಾಡಿದೆ ಅಂತಂದರೆ, BBMP ಬಂದುಬಿಟ್ಟು ಒಂದು ಹೊಸ ಲಾನ ತೊಗೊಂಬಂದ್ಬಿಟ್ಟಿದೆ. ಸೊ ಆ ಲಾ ಪ್ರಕಾರ ಏನು ಅಂತಂದರೆ, 3 ಇಂಪಾರ್ಟೆಂಟು ಪಾಯಿಂಟ್ಸ್ ಇದ್ದಾವೆ ಆ ಲಾ ಅಲ್ಲಿ. ಫಸ್ಟ್ ಒನ್ ಏನು ಅಂತಂದರೆ, ಕಮರ್ಷಿಯಲ್ಲು ಹೋರ್ಡಿಂಗ್ಸ್ ಎಲ್ಲ ಅಥವಾ ಫ್ಲೆಕ್ಸಸ್ಸು ಕಮರ್ಷಿಯಲ್ ಹೋರ್ಡಿಂಗ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಹಾಕಂಗೆ ಇಲ್ಲ, ಕಂಪ್ಲೀಟಾಗಿ ಪ್ರೊಹಿಬಿಟ್ ಮಾಡಿದೆ, ಕಂಪ್ಲೀಟಾಗಿ ಬ್ಯಾನ್ ಮಾಡಿದೆ ಅಂತ. ಸೆಕೆಂಡ್ ಒನ್ನು, ಯಾವ್ಯಾವ ಬ್ಯಾನರ್ಸು ಅಥವಾ ಅಡ್ವರ್ಟೈಸ್ಮೆಂಟು ಹಾಕ್ಬೋದು ಅಂತಂದರೆ, ಇವಾಗ ಗೌರ್ಮೆಂಟಿಂದು ಏನಾದರೂ ಪ್ರೋಗ್ರಾಮ್ ಇತ್ತು
ಅಥವಾ ಗೌರ್ಮೆಂಟಿಂದು ಏನಾದ್ರು ಸ್ಕೀಮ್ ಇತ್ತು ಅಂತ ಅಂದ್ಕೊಳ್ಳಿ, ಅದನ್ನು ಅಷ್ಟೇ ಅಡ್ವರ್ಟೈಸ್ಮೆಂಟ್ನ ಹಾಕ್ಬೋದು. ಆದರೆ ಇದ್ರ ಮೇಲೂ ಕೂಡ ಸ್ವಲ್ಪ ಕಂಡೀಷನ್ಸ್ ಇದ್ದಾವೆ. ಏನು ಕಂಡೀಷನ್ಸ್ ಇದ್ದಾವೆ ಅಂತಂದರೆ, ಇವಾಗ ಬಸ್ಸು ಶೆಲ್ಟರ್ ಆಗಿರ್ಬೋದು ಅಥವಾ ನೆಕ್ಸ್ಟು ವಾಕ್ ಓವರ್ಸ್ ಆಗಿರ್ಬೋದು, ಈ ಥರ ಜಾಗಗಳಿರ್ತಾವಲ್ಲ ಅಲ್ಲಷ್ಟೇ ಅಡ್ವರ್ಟೈಸ್ಮೆಂಟ್ನ ಹಾಕಿರಬೇಕು. ಹಾಗಂತ ಎಲ್ಲ ವಾಕ್ ಓವರ್ಸು ಎಲ್ಲ ಬಸ್ ಸ್ಟಾಪ್ಸಲ್ಲೆಲ್ಲ ಹಾಕೋ ಥರ ಇಲ್ಲ. ಯಾವ ಬಸ್ ಸ್ಟಾಪು ಅಥವಾ ವಾಕ್ ಓವರು ಅಥವಾ ಈ ಥರ ಏಜೆನ್ಸೀಸು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂಡರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೋ ಅಲ್ಲಷ್ಟೇ ಅಡ್ವರ್ಟೈಸ್ಮೆಂಟ್ನ ಹಾಕೋಕ್ಕೆ ಪರ್ಮಿಷನ್ನ ಕೊಟ್ಟಿದ್ದರು. ನೆಕ್ಸ್ಟು ಇನ್ನೊಂದೇನು ಹೇಳಿದರು ಅಂತಂದರೆ, ಈ ಥರ ಅಂಗಡಿ ಹೆಸರು ಏನಾದ್ರು ಹಾಕ್ಕೊಂಡಿರ್ತಾರಲ್ಲ, ಕಮರ್ಷಿಯಲ್ಲು ಅಂತಂದರೆ ಅಂಗಡಿ ಹೆಸರು ಏನಾದ್ರು ಹಾಕ್ಕೊಂಡಿರ್ತಾರಲ್ಲ, ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದರು ಅಂತ ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಹೊಸ ಲಾ ತರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಈ ಲಾ ತರಬೇಕು ಅಂತ ಅಂದ್ಕೊಂಡಿರೋದು ಏನು BBMP ಮೇಲೆ ರೆಸ್ಟ್ರಿಕ್ಷನ್ಸು ಹಾಕಿದ ಮೇಲೆ ಅಲ್ಲ, ಇದು 2015-16 ಬಜೆಟಿಂದನೇ ಕೂಡ ಅವರು ಒಂದು ಈ ಥರ ಅಡ್ವರ್ಟೈಸ್ಮೆಂಟ್ ಪಾಲಿಸಿನ ಫಾರ್ಮ್ ಮಾಡ್ತಾನೆ ಬರ್ತಾ ಇದ್ದಾರೆ, ಅದನ್ನು ಇವಾಗ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಇವಾಗ ಏನಾಗಿದೆ ಅಂತಂದರೆ, ಈ ಕೇಸ್ ಏನಿದೆ ಅಂತಂದರೆ, ಅಡ್ವರ್ಟೈಸ್ಮೆಂಟ್ ಏಜೆನ್ಸೀಸ್ಗಳೆಲ್ಲ ಏನು ಮಾಡಿದ್ದಾವೆ ಅಂತಂದರೆ, ನಾವು ಮುಂಚೆಯಿಂದನೂ ಕೂಡ 2016 ನಾವು ಪರ್ಮಿಷನ್ ತೊಗೊಂಡೇ ನಾವು ಅಡ್ವರ್ಟೈಸ್ಮೆಂಟ್ನ ಹಾಕಿದ್ವಿ. ಆದರೆ ಇವಾಗ ಅವರು ಹೋರ್ಡಿಂಗ್ಸ್ನ ತೆಗೆದಾಕ್ಬಿಟ್ಟಿದ್ದಾರೆ. ಸೊ ನಾವೇನು ಇಲ್ಲೀಗಲಾಗಿ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ. ಆದರೆ BBMP ನೋಡಿದ್ರೆ ಕೋರ್ಟ್ ಮುಂದೆ ಏನು ಹೇಳ್ತಿದೆ ಅಂತಂದರೆ, ನಾವು ಆ ಥರ ಏನು ಪರ್ಮಿಷನೇ ಇಶ್ಯೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು BBMP ಹೇಳ್ತಾ ಇದೆ. ಸೊ ಈ ಥರ ಇವಾಗ ಅಡ್ವರ್ಟೈಸ್ಮೆಂಟ್ ರಿಲೇಟೆಡು ಇಶ್ಯೂ ನಡೀತಾ ಇದೆ ಬೆಂಗಳೂರಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ ಐಕಾನ್ ನೀವು ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಆವಾಗಲೇ ಆ ವೀಡಿಯೋನ ನೋಡ್ಕೊಂಡಿರ್ಬೋದು. ಕರ್ನಾಟಕ ಎಕ್ಸಾಮ್ಸಿಂದು ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಂಡಿರಿ. ಅಲ್ಲಿ ನಾನು ಮ್ಯಾಪ್ಸ್ ಆಗಿರಲಿ ಅಥವಾ ಕರೆಂಟ್ ಅಫೇರ್ಸ್ ಆಗಿರಲಿ ಅಥವಾ ಯಾವುದೇ ರಿಲೇಟೆಡ್ ಅಪ್ಡೇಟ್ಸ್ನ ಅಲ್ಲೇ ನಾನು ಹಾಕ್ತಾಯಿರ್ತೀನಿ ನಿಮಗೆ. ಬೇರೆ ನೆಕ್ಸ್ಟು ವೀಡಿಯೋ ಲಿಂಕ್ಸು ಕೂಡ ಅಲ್ಲೇ ಹಾಕ್ತಾಯಿರ್ತೀನಿ, ನೀವು ಅಲ್ಲಿಂದಲೇ ವೀಡಿಯೋನ ನೋಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಟೋಟಲ್ ಆಗಿ ಬೆಂಗಳೂರಲ್ಲಿ BBMP ವಾರ್ಡ್ಸ್ ಇರೋದು 198. ಸೊ ಇದೇ ರಿಲೇಷನಲ್ಲಿ ಹೈಕೋರ್ಟ್ ಏನಂದಿತ್ತು ಅಂತಂದರೆ, ನೀವು ಎಲ್ಲ ವಾರ್ಡ್ಸಲ್ಲೂ ಕೂಡ ಯಾವ್ಯಾವ ಥರ ರೋಡಿನ ಕಂಡೀಷನ್ಸ್ ಇದೆ, ಎಲ್ಲ ವಾರ್ಡ್ಸಲ್ಲೂ ರಿಲೇಟೆಡು ರೋಡ್ ಕಂಡೀಷನ್ಸ್ನ ಒಂದು ಮೆಜರ್ಮೆಂಟ್ ಬುಕ್ ಅಂತ ಒಂದು ಬುಕ್ಕಲ್ಲಿ ಅವರು ಮೇಂಟೈನ್ ಮಾಡಿ ಇಟ್ಟಿರಬೇಕು ಕಂಪಲ್ಸರಿಯಾಗಿ. ಅದಕ್ಕೋಸ್ಕರ ಕೋರ್ಟ್ ಏನಂದಿತ್ತು, ಸುಪ್ರೀಂ ಹೈಕೋರ್ಟ್ ಏನಂದಿತ್ತು ಅಂತಂದರೆ, ಕರ್ನಾಟಕ ಹೈಕೋರ್ಟು ನೀವು ಈ ಮೆಜರ್ಮೆಂಟ್ ಬುಕ್ಸ್ನ ಏನಿದೆ ಅಂತ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು BBMPಗೆ ಹೇಳಿತ್ತು, ಅದು ಆರ್ಡರ್ ಮಾಡಿತ್ತು. ಆದರೆ BBMP ಅದನ್ನು ಸಬ್ಮಿಟ್ ಮಾಡೋದ್ರಲ್ಲಿ ಡಿಲೇ ಮಾಡಿಬಿಡ್ತು, ಯಾಕಂತಂದರೆ BBMP ಆ ಥರ ಡೀಟೇಲ್ಸೇ ಮೇಂಟೈನ್ ಮಾಡಿರಲಿಲ್ಲ. ಅದರ ರಿಲೇಷನ್ಸಲ್ಲಿ ಹೈಕೋರ್ಟ್ ಏನು ಆರ್ಡರ್ ಮಾಡ್ತು ಅಂತಂದರೆ, ನೀವು ವಿದಿನ್ 20th September ಅಂತಂದರೆ ಒಂದೇ ದಿನ ಟೈಮ್ ಕೊಟ್ಟಿತ್ತು, 20th September 2018, ಇದು ಎಷ್ಟು ನೀವು ಪಾಟ್ ಹೋಲ್ಸ್ ಇದೆಯಲ್ಲ, ಈ ಥರ ಎಷ್ಟು ಗಡ್ಡಗಳಿದಾವಲ್ಲ ಇಡೀ ಬೆಂಗಳೂರಲ್ಲಿ, ಎಲ್ಲದನ್ನೂ ನೀವು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಸೊ ಅದಕ್ಕೋಸ್ಕರ BBMP ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ, ಹಗಲು ರಾತ್ರಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಿಯರ್ಲಿ ಇವಾಗ 899 ಈ ಥರ ಪಾಟ್ ಹೋಲ್ಸ್ನ ಫಿಲ್ ಮಾಡಿದೆ ಅಂತ ಹೇಳ್ಬಿಟ್ಟು, ಅಂತಂದರೆ ನಿಯರ್ಲಿ 849 ಪಾಟ್ ಹೋಲ್ಸ್ನ ಫಿಲ್ ಮಾಡಿದೆ. ಇದ್ರ ಜೊತೆಗೆ ಮುಂಚೆ ಹೇಳಿರೋ ಥರ ಏನಿತ್ತು ಅಂತಂದರೆ, 1655 ಪಾಟ್ ಹೋಲ್ಸ್ ಇದ್ದಾವೆ ಟೋಟಲ್ ಅಂತ ಹೇಳ್ಬಿಟ್ಟು ಎಸ್ಟಿಮೇಷನ್ ಹಾಕಿತ್ತು. ಆದರೆ ಇದನ್ನು ಫಿಲ್ ಮಾಡೋ ಟೈಮಲ್ಲಿ ಇನ್ನೊಂದೇನು ಗೊತ್ತಾಗಿದೆ ಅಂತಂದರೆ, ಅಡಿಷ್ನಲ್ಲು 1416 ಹೊಸ ಪಾಟ್ ಹೋಲ್ಸು ಡಿಟೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಮಗೆ ಈ ಡೇಟಾ ಆಗಲಿ ಅಥವಾ ಹೈಕೋರ್ಟು BBMP ಹೇಳಿರೋದು ನೆಕ್ಸ್ಟು ಈ ಪಾಟ್ ಹೋಲ್ಸ್ ಡೇಟ್ ಆಗಿರಲಿ, ಎಷ್ಟು ಕ್ಲೋಸ್ ಮಾಡ್ತು, ಎಷ್ಟು ದಿನ ತೊಗೊಂತು ಅನ್ನೋದಕ್ಕಿಂತ ನಾವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಜುಡಿಷಿಯರಿಯಲ್ಲಿ ಎಷ್ಟು ಪವರ್ ಇದೆ ಅಂತ. ಅಂತಂದರೆ ಇವಾಗ ನಾರ್ಮಲಾಗಿ ನಾವು ಕೂಡ ಏನಾದ್ರು BBMP ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಇವಾಗ ಬೆಂಗಳೂರಲ್ಲಿ ನೀವು ಯಾರಾದರೂ ಇಲ್ಲಿ ಬೆಂಗಳೂರು ರೀಜನಲ್ಲಿ ಇದ್ದಿದ್ದು ನಿಮ್ಮ ಏರಿಯಲ್ಲಿ ಅಥವಾ ನಿಮ್ಮ ವಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ, BBMPದು ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನಿಮಗೆ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ತೋರಿಸ್ತಾ ಇರುತ್ತೆ, ಏನಿದೆ ಅದು ಇದೆ ಅಂತೆಲ್ಲ ಹೇಳ್ಬಿಟ್ಟು ಆ ಪ್ರಾಬ್ಲಮ್ಸ್ ತೋರಿಸ್ತಾ ಇರುತ್ತೆ. ಸೊ ನೀವು ಪ್ರಾಬ್ಲಮ್ಸ್ನ ರಿಜಿಸ್ಟರ್ ಮಾಡಿದ್ರೆ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಒಂದು ಮೆಸೇಜ್ ಕಳಿಸ್ತಾರೆ ಅವರು, ಈ ಪ್ರಾಬ್ಲಮ್ನ ನಾವು ಅಡ್ರೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡ್ತಾರೆ, ಆ ಪ್ರಾಬ್ಲಮ್ನ ಯಾರೂ ಕೂಡ ಅಡ್ರೆಸ್ ಮಾಡಲ್ಲ, ನಿಮ್ಮ ಏರಿಯಾ ಕೂಡ ಯಾರೂ ವಿಸಿಟು ಕೂಡ ಮಾಡಲ್ಲ. ಇದೇ ರಿಲೇಷನು ನೀವು ಅಕಸ್ಮಾತ್ ಅದರ ರಿಲೇಟೆಡ್ ಏನಾದ್ರು ಟ್ವಿಟರಲ್ಲಿ ಟ್ವೀಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಟ್ವೀಟ್ ಮಾಡಿದ್ರಿ ಅಥವಾ ಫೇಸ್ಬುಕ್ಕಲ್ಲೂ ಕೂಡ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, BBMPಯ ಕಮಿಷನರ್ನೇ ಟ್ಯಾಗ್ ಮಾಡಿಬಿಟ್ಟು ಅಥವಾ ಅವ್ರನ್ನೇ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಆವಾಗಲೂ ಕೂಡ ಏನು ಸ್ಟೆಪ್ಸ್ ತೊಗೊಂಡಿರಲ್ಲ. ಏನು ಮಾಡ್ತಾರೆ ಅಂತಂದರೆ, ಈ BBMP ಅಪ್ಲಿಕೇಶನಿಂದ ನಾವು ಏನು ಕಂಪ್ಲೇಂಟ್ ಲಾಂಚ್ ಮಾಡಿರ್ತೀವಲ್ಲ, ಅದನ್ನು ನಿಯರ್ಲಿ ಒಂದು 3-4 ದಿನ ಆದಮೇಲೆ ಇದನ್ನು ಕ್ಲೋಸ್ ಮಾಡಿದ್ದೀವಿ ನಾವು, ಯಾಕಂತಂದರೆ ಇದು ಸಾಲ್ವ್ ಆಗಿಬಿಟ್ಟಿದೆ ಇವಾಗ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಇದೇ ಥರ ನೀವು ಇನ್ನೊಂದು ಸರಿ ಅಪ್ಲೈ ಮಾಡಿದ್ರು ಅಷ್ಟೇ ಸೇಮ್ ಪ್ರೊಸೀಜರು ಫಾಲೋ ಮಾಡುತ್ತೆ. ಆದರೆ ಈ ಥರ ಜುಡಿಷಿಯರಿ ಒಂದು ಸರಿ ಸ್ಟೆಪ್ ತೊಗೊಂಡ್ರೆ
ಒಂದೇ ದಿನದಲ್ಲಿ ನಿಯರ್ಲಿ ಇಷ್ಟೊಂದು ಕೆಲಸ ಮಾಡಬೇಕು ಅಂತಂದರೆ ಎಷ್ಟು ಪವರ್ ಇರುತ್ತೆ ಜುಡಿಷರಿ ಹತ್ರ. ಆದರೆ ಇನ್ನೊಂದೇನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಬಿ ಬಿ ಎಂ ಪಿ ಬಂದುಬಿಟ್ಟು ಜನರ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕು. ಜನರು ಹೇಳಿದ ಮೇಲೆ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಥರ ಅವರು ನೋಡ್ಕೊತಾ ಇರಬೇಕು. ಈ ಥರ ಹೈಯರ್ ಅಥಾರಿಟಿಯಿಂದ ಅವರ ಡ್ಯೂಟಿ ಏನಿದೆ ಅದೇ ಡ್ಯೂಟಿನ ಮಾಡ್ಕೊಳ್ಳೋಕ್ಕೆ ಹೇಳಿ ಫೋರ್ಸ್ಫುಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಒಂದು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಇವಾಗ ಹೈಕೋರ್ಟ್ ಏನಿದೆ ಅಂತಂದರೆ ಸೆಪ್ಟೆಂಬರ್ 24th ಕೂಡ ನೀವು ಇದೇನು ಝೀರೋ ಪಾಟ್ ಹೋಲ್ಸ್ ಅಂತ ಇದೆಯಲ್ಲ, ಝೀರೋ ಪಾಟ್ ಹೋಲ್ಸ್ ಅಕ್ರಾಸ್ ಬೆಂಗಳೂರು ಇದನ್ನು ಅಚೀವ್ ಮಾಡಬೇಕು ನೀವು. ಸೊ ಇದನ್ನು ಯಾವ ಥರ ಮಾಡ್ತೀರಿ ಅಂತ ಗೊತ್ತಿಲ್ಲ, ಇದನ್ನು ಕಂಪ್ಲೀಟಾಗಿ ಅಚೀವ್ ಮಾಡಬೇಕು. ಅಕಸ್ಮಾತ್ ಇದನ್ನೇನಾದ್ರು ಅಚೀವ್ ಮಾಡಿದ್ರು ಕೂಡ ಎಲ್ಲ ಪಾಟ್ ಹೋಲ್ಸು ಕೂಡ ನೀವು ಸಬ್ಮಿಟ್ ಮಾಡಿ ಎಲ್ಲ ಪಾಟ್ ಹೋಲ್ಸು ಕೂಡ ಮುಚ್ಚಿದ್ರು ಕೂಡ ಇದನ್ನು ಏನು ನಾವು ಹೀರೋಯಿಕ್ಕು ಒಂಥರ ಹೀರೋಯಿಕ್ ಕೆಲಸ ಅಂತ ಏನು ಹೇಳೋಕ್ಕಾಗಲ್ಲ, ಒಂಥರ ಹೀರೋ ರಿಲೇಟೆಡ್ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಇವೆಲ್ಲ ಮಾಡೋದು ನಿಮ್ಮ ಕೆಲಸನೇ, ಇದು ನಿಮ್ಮ ಕೆಲಸನೇ ನೀವು ಮಾಡೋಕ್ಕೆ ನಾವು ನಿಮಗೆ ಇವಾಗ ಆರ್ಡರ್ ಕೊಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೊಂದೇನು ಹೇಳಿದ್ದಾರೆ ಅಂತಂದರೆ ಈ ಬಿ ಬಿ ಎಂ ಪಿ ಬಂದುಬಿಟ್ಟು ಫೋಟೋ ಕಾಪೀಸು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಜೆರಾಕ್ಸ್ ಕಾಪೀಸು ಪ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಮತ್ತು ಲಾಸ್ಟ್ ಪೇಜಸ್ಸು, ಇದು ಮೆಜರ್ಮೆಂಟ್ ಬುಕ್ಸ್ ಏನಿರುತ್ತಲ್ಲ 198 ವಾರ್ಡ್ಸಿನ ಮೆಜರ್ಮೆಂಟ್ ಬುಕ್ಸಲ್ಲಿ ಫಸ್ಟ್ ಪೇಜು ಮತ್ತು ಲಾಸ್ಟ್ ಪೇಜಿಂದು ಫೋಟೋ ಕಾಪೀಸು ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಇವಾಗ ಬಿ ಬಿ ಎಂ ಪಿ ಫುಲ್ಲು ಫೋರ್ಸಲ್ಲಿ ಕೆಲಸ ಮಾಡ್ತಿದೆ. ಇವಾಗ ಆಲ್ಮೋಸ್ಟ್ ಒಂದು 3,000 ಪಾಟ್ ಹೋಲ್ಸ್ನ ಇದು ಫಿಲ್ ಮಾಡೋಕ್ಕೆ ಆಗಿದೆ. ಆದರೆ ಇಲ್ಲೇನು ಡಿಸ್ಕಸ್ ಮಾಡಿದ್ವಲ್ಲ, ಈ ಪ್ರಾಬ್ಲಮ್ನ ನೀವು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರ್ಬೇಕು. ಯಾಕಂತಂದರೆ ಇದೇನು ಜನರಲ್ ಪ್ರಾಬ್ಲಮು, ಈ ಡೇಟಾ ಕೂಡ ನಮಗೆ ಏನು ನೆನ್ಪಿಟ್ಕೊಂಡಿರೋದು ಅವಶ್ಯಕತೆ ಇಲ್ಲ. ಆದರೆ ಯಾವ ಥರ ಅಡ್ಮಿನಿಸ್ಟ್ರೇಷನು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ನೆನ್ಪಿಟ್ಕೊಂಡಿರಬೇಕು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ಇವಾಗ ಬೆಂಗಳೂರು ಏರ್ಪೋರ್ಟ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿಬಿಟ್ಟು ಪೇಪರ್ಲೆಸ್ ಟ್ರಾವೆಲ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅಂತಂದರೆ ಈ ಥರ ಏನಾದ್ರು ಮಾಡಿದ್ರೆ ಬೆಂಗಳೂರು ಏರ್ಪೋರ್ಟ್ ಬಂದುಬಿಟ್ಟು ಫಸ್ಟ್ ಏರ್ಪೋರ್ಟ್ ಆಗುತ್ತೆ ಇಂಡಿಯಾದಲ್ಲಿ. ಎಲ್ಲಿ ಅಂತಂದರೆ ಫೇಸ್ ರೆಕಗ್ನಿಷನ್ ಬೇಸ್ಡು ವಾಕ್ ಥ್ರೂ ಎಕ್ಸ್ಪೀರಿಯೆನ್ಸು ಕೊಡೋಕ್ಕೆ ಕಂಪ್ಲೀಟ್ ಏಷ್ಯಾದಲ್ಲಿನೇ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ನ ತಿಳ್ಕೊಂಡಿರೋಣ. ಸೊ ಇಲ್ಲಿ ಮ್ಯಾಪಲ್ಲಿ ನಾವು ನೋಡಿದ್ರೆ ಇಲ್ಲಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಏನಾಗಿತ್ತು ಅಂತಂದರೆ 1960s ಟೈಮಲ್ಲಿ ನಮ್ಮ ಮಿಲಿಟ್ರಿ ಪರ್ಪಸ್ಗೋಸ್ಕರ ನಾವು ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಮಿಲಿಟ್ರಿ ಮತ್ತು ಡಿಫೆನ್ಸ್ ಪರ್ಪಸ್ಗೋಸ್ಕರ 1960s ನಾವೇನು ಮಾಡಿದ್ವಿ, ಬ್ಯಾಂಗ್ಳೂರು ಏರ್ಪೋರ್ಟ್ನ ಎಸ್ಟಾಬ್ಲಿಷ್ ಮಾಡಿದ್ವಿ. ಸೊ ಏನಾಗೋಯ್ತು ಅಂತಂದರೆ 1980s ಟೈಮ್ ಬರೋ ಅಷ್ಟೊತ್ತಿಗೇ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ, ಇನ್ನೂ ಸ್ವಲ್ಪ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಅಂತಂದರೆ ಡೊಮೆಸ್ಟಿಕ್ ಫ್ಲೈಟ್ಸು ಕೂಡ ಅಂತಂದರೆ ಇಂಡಿಯಾದಲ್ಲೇ ಹಾರುವಂಥ ಫ್ಲೈಟ್ಸು ಕೂಡ ಇನ್ವಾಲ್ವ್ ಮಾಡ್ಕೊಳೋಣ ಇಲ್ಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ರು. ಸೊ 1980s ಇದಾಗೋಯ್ತು. ಸೊ ಲೇಟ್ 1990s ಏನಾಗೋಯ್ತು ಅಂತಂದರೆ ಇಲ್ಲಿ ಪಾಪ್ಯುಲೇಷನ್ನು ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ BLR ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು, ಅಂತಂದರೆ ಬ್ಯಾಂಗ್ಳೂರು HIL ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಸೊ ಆ ಟೈಮಲ್ಲಿ ಏನು ಮಾಡ್ತಿತ್ತು ಅಂತಂದರೆ ಇಂಟರ್ನ್ಯಾಷನಲ್ಲಿ ಕೂಡ ಫ್ಲೈಟ್ಸು ಹಾರಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಆದ್ದರಿಂದ ಪಾಪ್ಯುಲೇಷನ್ನು ತುಂಬ ಜಾಸ್ತಿ ಆಗಿ ಫ್ಲೋನು ಕೂಡ ತುಂಬ ಜಾಸ್ತಿ ಆಗಿದ್ದರಿಂದ ಏನು ಮಾಡಿದ್ರು ಅಂತಂದರೆ ಆ್ಯಕ್ಚುಲಾಗಿ ಇದು ಹಾಲ್ ಏರ್ಪೋರ್ಟ್ HIL ಏರ್ಪೋರ್ಟ್ ಏನಿತ್ತಲ್ಲ ಅದನ್ನು ದೇವನಹಳ್ಳಿಗೆ ಶಿಫ್ಟ್ ಮಾಡಿದ್ರು. ಅಲ್ಲೇ ಇರೋದು ಇವಾಗ ಪ್ರೆಸೆಂಟ್ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಮತ್ತು ಇದು ಬಂದುಬಿಟ್ಟು ಏರ್ಪೋರ್ಟ್ ಬಂದುಬಿಟ್ಟು ಕಂಪ್ಲೀಟ್ಲಿ ಗ್ರೀನ್ ಏರ್ಪೋರ್ಟ್ ಅಂತಂದರೆ ಕಂಪ್ಲೀಟ್ ಗ್ರೀನ್ ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದನೂ ಕೂಡ ಗ್ರೀನ್ ಟೆಕ್ನಾಲಜಿ ಮೇಲೇ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಏರ್ಪೋರ್ಟು. ಸೊ ಇವಾಗ ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ ಬೆಂಗಳೂರು ಏರ್ಪೋರ್ಟಲ್ಲಿ ಪೇಪರ್ಲೆಸ್ ಟ್ರಾವೆಲ್ನ ಮಾಡಬೇಕು ಅಂತ ಇದ್ದಾರೆ. ಅಂತಂದರೆ ಇವಾಗ ನಾವೇನಾದರೂ ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಹೋಗ್ಬಿಟ್ಟು ಬೋರ್ಡಿಂಗ್ ಪಾಸ್ನ ತೊಗೋತೀವಿ. ಬೋರ್ಡಿಂಗ್ ಪಾಸ್ನ ತೊಗೊಂಬಿಟ್ಟು ಅದಾದಮೇಲೆ ಗೇಟ್ ಹತ್ರ ಹೋಗಿ ವೇಟ್ ಮಾಡಿಬಿಟ್ಟು ಅದಾದಮೇಲೆ ನಮ್ಮ ಫ್ಲೈಟಿಗೆ ನಾವು ಸೇರ್ಕೊತೀವಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಪೇಪರ್ಲೆಸ್ ಟ್ರಾವೆಲ್ನ ಇನ್ವೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಅಂತಂದರೆ ಬಯೋಮೆಟ್ರಿಕ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಯೂಶ್ವಲಾಗಿ ನಾವು ಏರ್ಪೋರ್ಟ್ನ ಎಂಟರ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚೆಕ್ಕಿಂಗ್ ಇರುತ್ತೆ, ಅದಾದಮೇಲೆ ಬೋರ್ಡಿಂಗ್ ಪಾಸ್ ತೊಗೋಬೇಕು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಏನಾದ್ರು ಫ್ಲೈ ಮಾಡ್ತಾ ಇದ್ದರೆ ನಾವು ಪಾಸ್ಪೋರ್ಟ್ ಎಲ್ಲ ತೋರಿಸ್ಬೇಕಾಗತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಈ ಪ್ರೊಸೆಸ್ಸಲ್ಲಿ ಟೈಮು ಕೂಡ ಜಾಸ್ತಿ ಆಗುತ್ತೆ, ನೆಕ್ಸ್ಟು ಪೇಪರು ಕೂಡ ತುಂಬಾ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ ಫೇಸ್ ಟೆಕ್ನಾಲಜಿ ಅಂತಂದರೆ ಫೇಸ್ ರೆಕಗ್ನಿಷನ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂತಂದರೆ ಯಾವ ಥರ ಇವಾಗ ಇವರು ಟೂರಿಸ್ಟು ಅಥವಾ ಯಾರು ಕಮ್ಯೂಟ್ ಮಾಡ್ತಾ ಇರ್ಬೇಕಾರೆ ಅಂತಂದರೆ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅವರು ಏರ್ಪೋರ್ಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾರೇ ಕೂಡ ಅವರ ಫೇಸ್ನ ರೆಕಗ್ನೈಸ್ ಮಾಡಿಕೊಂಡು ಅವ್ರು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ನ ಕೊಡಬೇಕು ಅಂತ ಇದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡೋದು ಫಸ್ಟ್ ಕ್ವಾರ್ಟರು 2019 ಈ ಟೆಕ್ನಾಲಜಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ.
ಇನ್ನೊಂದು ಏನು ಇಂಪಾರ್ಟೆಂಟು ಅಂತಂದರೆ ಇದರಲ್ಲಿ, ಸೊ ಇದು ಬ್ಯಾಂಗ್ಳೂರು ಏರ್ಪೋರ್ಟು BIA ಅಲ್ಲೇ ಮೇಂಟೈನ್ ಮಾಡ್ತಿರೋದಲ್ಲ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಲೈನ್ಸು, ಸೊ ಇವರೇ ಮೇಂಟೈನ್ ಮಾಡ್ತಿರೋದು ನಮ್ಮದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಇದಕ್ಕೆ ಯಾರ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಯಾರ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ ಅಂತಂದರೆ ವಿಷನ್ ಬಾಕ್ಸ್ ಅಂತ ಕಂಪನಿ ಜೊತೆ ಟೈ ಆಫ್ ಮಾಡ್ಕೊಂಡಿದ್ದಾರೆ. ಸೊ ವಿಷನ್ ಬಾಕ್ಸ್ ಬಂದುಬಿಟ್ಟು ಪೋರ್ಚುಗೀಸ್ ಕಂಪನಿ ಅಂತಾರೆ, ಪೋರ್ಚುಗಲ್ ಬೇಸ್ಡ್ ಕಂಪನಿ ಇದು ವಿಷನ್ ಬಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಟೆಕ್ನಾಲಜಿ ಏನಾದ್ರು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿ 2019 ಏನಾದರೂ ಸ್ಟಾರ್ಟ್ ಆದರೆ ವೇಟಿಂಗ್ ಟೈಮೇ ಇರಲ್ಲ ಅಂತಂದರೆ, ಸೀಮ್ಲೆಸ್ ಜರ್ನಿ ಫಾರ್ ಅವರ್ ಪ್ಯಾಸೆಂಜರ್ಸ್ ವಿಥೌಟ್ ಆಬ್ಸ್ಟೇಕಲ್ಸ್, ವೇಟಿಂಗ್ ಲೈನ್ಸ್ ಇರಲ್ಲ, ಏನು ಹೆಸಲ್ಸ್ ಇರಲ್ಲ, ನೆಕ್ಸ್ಟು ರಿಜಿಸ್ಟ್ರೇಷನಿಂದ ಬೋರ್ಡಿಂಗ್ವರೆಗೂ ಕೂಡ ಏನು ಪೇಪರ್ಸ್ ಇನ್ವಾಲ್ವ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಕೂಡ ನೀವು ಫಾಲೋ ಮಾಡ್ಕೊಂಡಿರ್ಬೋದು. ಅಂತಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ಕರೆಂಟ್ ಅಫೇರ್ಸ್ ಆಗಿರಲಿ ಅಥವಾ ಏನಾದರೂ ಮ್ಯಾಪ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರಲಿ ನಿಮ್ಗೆ ಅಲ್ಲಿಂದನೆ ಸಿಕ್ಕಿರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅದೇನು ಅಂತಂದರೆ ಬಯೋ ಎಂಜಿನಿಯರ್ಡ್ ಕಾರ್ನಿಯಾ ಅಂತ ಹೇಳ್ಬಿಟ್ಟು. ಸೊ ಇದು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂಥರ ಆರ್ಟಿಫಿಷಿಯಲ್ ಕಾರ್ನಿಯಾ ಅಂತ ಹೇಳ್ಬಿಟ್ಟು. ಸೊ ಏನಿದು ಆರ್ಟಿಫಿಷಿಯಲ್ ಕಾರ್ನಿಯಾ ಅಂತ ನೋಡಿದ್ರೆ ನಾವು ಬೇಸಿಕ್ಕು ನಾವು ನೋಡ್ಕೋಬೇಕು ಫಸ್ಟು. ಏನಂತಂದರೆ ಆಲ್ಮೋಸ್ಟು 200,000 ಜನರಿಗೆ ವರ್ಷಕ್ಕೆ ವಿಷನ್ ಲಾಸ್ ಆಗಿರುತ್ತಲ್ಲ, ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಅವರಲ್ಲಿ ಏನು ಮಾಡಬೇಕಾಗತ್ತೆ ಅಂತಂದರೆ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರಬೇಕಾಗತ್ತೆ. ಸೊ ಇದು ನಮ್ಮ ಐ ಡೈಗ್ರಾಮ್ನ ತೊಗೊಂಡ್ರೆ ನಾವು ಇಲ್ಲಿ ಹೊರಗಡೆ ಒಂದು ಲೇಯರ್ ಕಾಣ್ತಿದೆಯಲ್ಲ, ಇದು ಆರ್ಕ್ ಥರ ಇರೋ ಲೇಯರು, ಇದನ್ನು ಕಾರ್ನಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಸುಮಾರು ಆಲ್ಮೋಸ್ಟು 200,000 ಬೇಕಾಗತ್ತೆ, 200,000ವರೆಗೂ ಈ ಥರ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗತ್ತೆ. ಆದರೆ ಬರೀ 25% ಅಷ್ಟೇ ಆಗ್ತಾ ಇದೆ. ಯಾಕೆ ಈ ಥರ ಬರೀ 25% ಆಗ್ತಿದೆ ಅಂತಂದರೆ ನಮ್ಮ ಹತ್ರ ಡೋನರ್ಸು ಅವೈಲೇಬಲ್ ಇಲ್ಲ ಅಂತ. ಸೊ ನಾವು ಫಸ್ಟು ಇವಾಗ ಕಾರ್ನಿಯಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಡೈಗ್ರಾಮಲ್ಲಿ ನೋಡ್ತಿರೋಂಗೆ ಇದು ಕಾರ್ನಿಯಾ ಇರುತ್ತೆ. ಸೊ ಇಲ್ಲಿ ಕಾರ್ನಿಯಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಲೈಟ್ ಏನಾದರೂ ಎಂಟರ್ ಆಗಬೇಕು ಅಂದ್ಕೊಳ್ಳಿ. ಸೊ ಇವಾಗ ಇಲ್ಲಿ ಎಂಟರ್ ಆಗಿರುತ್ತೆ, ಎಂಟರ್ ಆಗಿಬಿಟ್ಟು ಇದಾದಮೇಲೆ ಲಾಸ್ಟಲ್ಲಿ ಇಲ್ಲಿ ರಿಫ್ಲೆಕ್ಷನ್ ಬಿದ್ದಿರುತ್ತೆ. ಅದೇ ಥರ ನಾವು ಅದನ್ನು ಇಮೇಜ್ನ ಐಡೆಂಟಿಫೈ ಮಾಡ್ಕೊಳ್ಳೋದು. ಇವಾಗ ಎಕ್ಸಾಂಪಲ್, ಒಬ್ಬರಿಗೆ ಏನಾದರೂ ಐ ನಂಬರ್ ಇರುತ್ತಲ್ಲ, ಎಷ್ಟೊಂದು ಜನರು ಗ್ಲಾಸಸ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಸೊ ಕಾನ್ಕೇವ್ ಕಾನ್ವೆಕ್ಸ್ ಎಲ್ಲ ಗ್ಲಾಸಸ್ ಎಲ್ಲ ಯೂಸ್ ಮಾಡ್ತಿರ್ತಾರಲ್ಲ, ಅದರಿಂದ ಏನು ಮಾಡುತ್ತೆ ಅಂತಂದರೆ ಅದು ಡೈರೆಕ್ಷನ್ನ, ಅಂತಂದರೆ ಇವಾಗ ಬೇರೆ ಕಡೆ ಏನಾದರೂ ಲೈಟ್ ಪಾಸ್ ಆಗ್ತಾ ಇದ್ದರೆ ಆ ಡೈರೆಕ್ಷನ್ನ ವೇರಿ ಮಾಡೋಕ್ಕೆ ನಾವು ಗ್ಲಾಸಸ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಏನಾಗ್ತಿರತ್ತೆ ಅಂತಂದರೆ ತುಂಬಾ ಜಾಸ್ತಿ ಎಫೆಕ್ಟ್ ಆಗಿಬಿಟ್ಟು ಇದು ಏನು ಕಾರ್ನಿಯಾ ಡ್ಯಾಮೇಜ್ ಏನಾದ್ರು ಆಗಿರುತ್ತಲ್ಲ, ಎಕ್ಸಾಂಪಲು ಇನ್ಫ್ಲಮೇಟ್ರಿ ಐ ಡಿಸೀಸ್ ಆಗಿರ್ಬೋದು ಅಥವಾ ವಿಟಾಮಿನ್ ಎ ಡೆಫಿಷಿಯನ್ಸಿಯಿಂದ ಏನಾದರೂ ಇದು ಕೊರೋನಿಯಾ ಏನಿದೆಯಲ್ಲ ಅದು ಹೋಗ್ಬಿಟ್ಟಿರ್ಬೋದು. ಸೊ ಇದು ಕೊರೋನಾ ಹೋಗ್ಬಿಟ್ರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಇದು ಕೊರೋನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬಿಟ್ಟು ಮಾಡಬೇಕಾಗತ್ತೆ ಅಂತಂದರೆ ಇದು ಕಾರ್ನಿಯಾನೇ ರೀಪ್ಲೇಸ್ ಮಾಡಬೇಕು ಅಂತ ಆಗುತ್ತೆ. ಆದರೆ ಆ್ಯಕ್ಚುಲಾಗಿ ಆ ಥರ ರೀಪ್ಲೇಸ್ ಮಾಡಬೇಕು ಅಂತಂದರೆ ಅದಕ್ಕೆ ನಮಗೆ ಡೋನರ್ಸ್ ಇರಬೇಕು, ಆದರೆ ನಮ್ಮ ಹತ್ರ ಡೋನರ್ಸು ಅಷ್ಟೊಂದು ಅವೈಲೇಬಲ್ ಇರಲ್ಲ. ಅದಕ್ಕೋಸ್ಕರ ಇವಾಗ ಸೈಂಟಿಸ್ಟ್ ಎಲ್ಲ ಏನು ಮಾಡಬೇಕು ಅಂತಂದರೆ ಇದನ್ನೇ, ಇದು ಕಾರ್ನಿಯಾ ಅಂತ ಏನಿದೆಯಲ್ಲ ಇದನ್ನೇ ಸಪರೇಟಾಗಿ ಡೆವಲಪ್ ಮಾಡಿಕೊಂಡು ಹಾಕ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದರು. ಅಂತಂದರೆ ಇವಾಗ ಈ ಟ್ರಾನ್ಸ್ಪ್ಲಾಂಟಿಗೆ ಆಲ್ಟರ್ನೇಟಿವ್ ಹುಡುಕಬೇಕು ಅಂತ ಹೇಳ್ಬಿಟ್ಟು ಅವರೇ ಸಪ್ರೇಟಾಗಿ ಕಾರ್ನಿಯಾನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದರು. ಸೊ ಅದೇ ಥರ ಏನು ಮಾಡಿದ್ರು ಅಂತಂದರೆ ಒಂದು ಸಿಂಥೆಟಿಕ್ ಪ್ರೊಸೆಸಸ್ ಅಂತ ಹೇಳ್ಬಿಟ್ಟು ಒಂದು ಡೆವಲಪ್ ಮಾಡಿದ್ರು. ಸಿಂಥೆಟಿಕ್ ಪ್ರೊಸೆಸಸ್ ಡೆವಲಪ್ ಮಾಡಿದಾಗ ಇದರದ್ದು ತುಂಬಾ ಜಾಸ್ತಿ ಡಿಮೆರಿಟ್ಸ್ ಇತ್ತು. ಎಕ್ಸಾಂಪಲು ಇನ್ಫೆಕ್ಷನ್ಸು ತುಂಬ ಆಗೋದು ಅಥವಾ ಅದರ ಇಂಪ್ಲಿಮೆಂಟೇಷನೇ ತುಂಬ ಕಷ್ಟ ಆಗಿರೋದು ಅಥವಾ ರಿಟೇನಲ್ಲು ಡಿಟ್ಯಾಚ್ಮೆಂಟ್ ಆಗೋದು, ಈ ಥರ ಒಂದು ಇನ್ಫೆಕ್ಷನ್ಸು ಅಥವಾ ಈ ಥರ ಡಿಮೆರಿಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾಯಿತ್ತು ಇದು ಸಿಂಥೆಟಿಕ್ ಪ್ರೊಸೆಸಸ್ಸಿಂದ. ಸೊ ಇದರಲ್ಲಿ ಲೇಟೆಸ್ಟ್ ಡೆವಲಪ್ಮೆಂಟ್ ಯಾವಾಗಾಗಿತ್ತು ಅಂತಂದರೆ 2010. ಸೊ 2010 ಏನಾಗೋಯಿತು ಅಂತಂದರೆ ಇಬ್ಬರು ಸೈಂಟಿಸ್ಟು ಸ್ವೀಡನ್ನಿಂದ ಮತ್ತು ಕೆನಡಾದಿಂದ ಏನು ಮಾಡಿದ್ರು ಅಂತಂದರೆ ಬಯೋ ಎಂಜಿನಿಯರ್ಡ್ ಕೊಲಾಜಿನ್ನ ಡೆವಲಪ್ ಮಾಡಿದ್ರು. ಅಂತಂದರೆ ಇದನ್ನು ರೀಪ್ಲೇಸ್ ಮಾಡೋಕ್ಕೆ, ಈ ಕಾರ್ನಿಯನ್ನು ರೀಪ್ಲೇಸ್ ಮಾಡೋಕ್ಕೇ ಬಯೋ ಇಂಜಿನಿಯರ್ಡ್ ಕೊಲಾಜಿನ್ನ ಯೂಸ್ ಮಾಡಿದ್ರು ಅವರು. ಕೊಲಾಜಿನ್ ಅಂತಂದರೆ ಏನು, ಕೊಲಾಜಿನ್ ಅಂತಂದರೆ ಒಂಥರ ಪ್ರೋಟೀನ್ ಅದು. ಸೊ ಈ ಥರ ಅವರು 2010 ಬಯೋ ಇಂಜಿನಿಯರ್ಡ್ ಕೊಲಾಜಿನ್ನ ಡೆವಲಪ್ ಮಾಡೋದ್ರಿಂದ ಸಕ್ಸಸ್ ರೇಟು ತುಂಬ ಜಾಸ್ತಿ ಇಂಪ್ರೂವ್ ಆಗೋಯಿತು. ಅಂತಂದರೆ ಇವಾಗ ಏನು ಅವರ ವ್ಯೂ ಇತ್ತಲ್ಲ, ಡ್ಯಾಮೇಜ್ ಆಗಿರೋ ಕೊರೋನಾ ಇತ್ತಲ್ಲ,
ಡ್ಯಾಮೇಜ್ ಕೊರೋನ ಕೂಡ ಇಂಪ್ರೂವ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅಂತಂದರೆ ಅದನ್ನು ರೀಪ್ಲೇಸ್ ಮಾಡೋದ್ರಿಂದ ಅದರ ಇಂಪ್ರೂವ್ಮೆಂಟು ತುಂಬಾ ಸ್ಟಾರ್ಟ್ ಆಗೋಯಿತು. ಸೊ ಇದೇ ಬ್ಯಾಕ್ ಡ್ರಾಪಲ್ಲಿ ಏನು ಮಾಡಿದ್ರು ಅಂತಂದರೆ 2 ವರ್ಷದ ಮುಂಚೆ ನಮ್ಮ AIIMS ಏನಿದೆಯಲ್ಲ ಡೆಲ್ಲಿಯಲ್ಲಿ, ಅಲ್ಲೂ ಕೂಡ ಇದರ ಇಂಪ್ಲಿಮೆಂಟೇಷನ್ ಅಂತಂದರೆ ಇದನ್ನು ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ಕೂಡ ತುಂಬಾ ಸಕ್ಸಸ್ ಆಗಿತ್ತು. ಸೊ 10 ಪೇಷೆಂಟ್ಸ್ಗೆ ಅದೇ ಥರ ಬಯೋ ಇಂಜಿನಿಯರ್ಡ್ ಕೊಲಾಜಿನ್ನ ಯೂಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ನ ಕೊಟ್ಟಿದ್ರು. ಸೊ ಅವರ ವಿಷನ್ನು ಕೂಡ ತುಂಬಾ ಕರೆಕ್ಟಾಗಿ ಇಂಪ್ರೂವ್ ಆಗಿತ್ತು. ಸೊ ಇದರ ನಮಗೆ ಸೊಲ್ಯೂಷನ್ ಏನು ಅಂತಂದರೆ, ಅಂದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ನಾವು ಆರ್ಟಿಫಿಷಿಯಲ್ ಇಂಟರ್ವೆನ್ಷನಿಂದ ಅಂತಂದರೆ ಆರ್ಟಿಫಿಷಿಯಲಿ ಯಾವುದೋ ಒಂದು ಆರ್ಗನ್ನ ಡೆವಲಪ್ ಮಾಡಿ ಇವಾಗ ಇರೋ ಪ್ರಾಬ್ಲಮ್ಸಿಗೆ ನಾವು ಸೊಲ್ಯೂಷನ್ನ ಹುಡುಕ್ತಾ ಇದ್ದೀವಿ ಅಂತ. ಇವಾಗ ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ಗೆ ಸ್ಟಾಟಿಸ್ಟಿಕ್ಸ್ ನೋಡ್ತಿರೋ ಹಾಗೆ 200,000 ಜನರಿಗೆ ವರ್ಷಕ್ಕೆ ಮಿನಿಮಮ್ 200,000 ಜನರಿಗೆ ನಮಗೆ ಕೊರೋನಿಯಲ್ ಟ್ರಾನ್ಸ್ಪ್ಲಾಂಟು ಬೇಕಾಗುತ್ತೆ. ಆದರೆ ಡೋನರ್ಸೇ ಅವೈಲೇಬಲ್ ಇರಲ್ಲ. ಆದರೆ ಈ ಥರ ಬಯೋ ಇಂಜಿನಿಯರ್ಡ್ ಕೊಲಾಜಿನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರನ್ನೂ ಎಲ್ಲರನ್ನೂ ನಾವು ಟ್ರೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದರು. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೂ ಕೂಡ ಥಮ್ಸ್ ಅಪ್ ಕೊಟ್ಟಿರಿ, ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಕೂಡ ನೀವು ಫಾಲೋ ಮಾಡ್ಕೊಂಡಿರಿ. ಅಲ್ಲಿ ನಾನು ರೆಗ್ಯುಲರಾಗಿ ಕರೆಂಟ್ ಅಫೇರ್ಸು ಮತ್ತು ಬೇರೆ ಪಾಯಿಂಟ್ಸು ಹಾಕ್ತಾಯಿರ್ತೀನಿ. ಅದು ಕೂಡ ನಿಮಗೆ ಬೇರೆ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗ್ತಾಯಿರುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಇವತ್ತು ನಾವು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ, ಇದು ರೋಡ್ ರೈಲ್ ಬ್ರಿಡ್ಜು, ಲಾಂಗೆಸ್ಟ್ ರೋಡ್ ರೈಲ್ ಬ್ರಿಡ್ಜು ಇಂಡಿಯಾದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಅದರ ಹೆಸರು ಏನು ಅಂತಂದರೆ ಬೋಗಿ ಬೀಲ್ ಅಂತ. ಸೊ ಏನಾಗಿತ್ತು, ಏನು ಹೇಳ್ತಿದ್ದಾರೆ ಈ ಆರ್ಟಿಕಲಲ್ಲಿ ಅಂತಂದರೆ, 1962 ಕೂಡ ಬ್ರಹ್ಮಪುತ್ರ ಒಂದೇ ರಿವರ್ ಇದ್ದಿತ್ತು. ಎದರಲ್ಲಿ ಅಂತಂದರೆ ಅಲ್ಲಿ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ, ಈ ಥರ ಅಕಸ್ಮಾತ್ ಏನಾದರೂ ಬ್ರಹ್ಮಪುತ್ರ ಫ್ಲೋ ಆಗ್ತಿದೆ ಅಂತಂದರೆ ಇದರ ನಾರ್ಥನ್ ಬ್ಯಾಂಕಿಂದ ಸದರ್ನ್ ಬ್ಯಾಂಕಿಗೆ ಕನೆಕ್ಟಿವಿಟಿನೇ ಇರಲಿಲ್ಲ, ಅಥವಾ ಇವಾಗಲೂ ಕೂಡ ಕನೆಕ್ಟಿವಿಟಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಇದು ಒಂಥರ ವೈಡೆಸ್ಟ್, ಒನ್ ಆಫ್ ದ ವೈಡೆಸ್ಟ್ ರಿವರ್ಸ್ ಇದು. ಸೊ ಎಷ್ಟು ವೈಡ್ ಇದೆ ಅಂತಂದರೆ ಆಲ್ಮೋಸ್ಟು 10 ಕಿಲೋಮೀಟರಷ್ಟು ಇದು ವೈಡ್ ಇದೆ. ಇದು ಅದರ ಫ್ಲೋ ಮಾಡೋ ಕೆಪಾಸಿಟಿ ಆಲ್ಮೋಸ್ಟು 10 ಕಿಲೋಮೀಟರಷ್ಟು ವೈಡ್ ಆಗಿದೆ. ಸೊ ಇವಾಗ ಇದು ಬೋಗಿಬೀಲ್ ಅಂತ ಏನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದಾರಲ್ವಾ, ಅಂತಂದರೆ ಕಂಪ್ಲೀಷನ್ ಮಾಡಬೇಕು ಅಂತ ಇದಾರಲ್ಲ. ಸೊ ಈ ಬೋಗಿಬೀಲ್ ಬಂದುಬಿಟ್ಟು 4.94 ಕಿಲೋಮೀಟರ್ಸಷ್ಟು ಲಾಂಗ್ ಇರುತ್ತೆ ಇದು. ಸೊ ಇದೇನು ಮಾಡುತ್ತೆ ಅಂತಂದರೆ ನಾರ್ಥನ್ ಬ್ಯಾಂಕ್ ಆಫ್ ಬ್ರಹ್ಮಪುತ್ರನ ಸದರ್ನ್ ಬ್ಯಾಂಕ್ ಆಫ್ ಬ್ರಹ್ಮಪುತ್ರಕ್ಕೆ ಕನೆಕ್ಟ್ ಮಾಡುತ್ತೆ. ಸೊ ಇದರ ಹಿಸ್ಟ್ರಿ ನೋಡಿದ್ರೆ ಒಂಥರ ಚೆನ್ನಾಗಿದೆ. ಸೊ ಇದ್ರ ಹಿಸ್ಟ್ರಿ ಏನಾಗಿದೆ ಅಂತಂದರೆ, ನಮ್ಮ HD ದೇವೇಗೌಡ ಅವರು ಇದ್ರಲ್ಲ, ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ಬೇಕಾದ್ರೆ ಇದರ ಫೌಂಡೇಶನ್ನ ಲೇ ಮಾಡಿದ್ರು ಅವರು. ಸೊ ಬೋಗಿ ಬೀಲ್ ಇದು ಬ್ರಿಡ್ಜು ಏನು ಮಾಡಿದ್ರು ಅಂತಂದರೆ, ಇದಕ್ಕೆ ಫೌಂಡೇಶನ್ ಸ್ಟೋನ್ನ ಇಟ್ಟಿದ್ದು HD ದೇವೇಗೌಡ ಅವರು. ಯಾವಾಗ ಅಂತಂದರೆ January 1997. ಅದಾದಮೇಲೆ ವರ್ಕ್ ಯಾವಾಗ ಸ್ಟಾರ್ಟ್ ಆಗೋಯಿತು, 1997 ಫೌಂಡೇಶನ್ ಸ್ಟೋನ್ನ ಇಟ್ಟರು. ಸೊ ವರ್ಕ್ ಯಾವಾಗ ಸ್ಟಾರ್ಟ್ ಆಗೋಯಿತು ಅಂತಂದರೆ 2002 ವರ್ಕ್ ಸ್ಟಾರ್ಟ್ ಆಗೋಯಿತು. ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಾಗ ಪ್ರೈಮ್ ಮಿನಿಸ್ಟರ್ ಅವರಾಗಿದ್ದರು. ಆದರೆ ಅದಾದಮೇಲೂ ಕೂಡ ತುಂಬಾ ಡಿಲೇ ಮಾಡಿಕೊಂಡು ಬರ್ತಾನೆ ಇದ್ದಾರೆ, ಕಂಪ್ಲೀಟಾಗಿ ಇದನ್ನು ಡಿಲೇ ಮಾಡ್ತಾನೆ ಇದ್ದಾರೆ. ಅಂತಂದರೆ ಇದ್ರ ಮೇಲೆ ಅಷ್ಟೊಂದು ಜಾಸ್ತಿ ಕಾನ್ಸಂಟ್ರೇಷನ್ನು ಮಾಡ್ತಾ ಇಲ್ಲ. ಸೊ ಇದಕ್ಕೋಸ್ಕರನೂ ಕೂಡ ಇನ್ನೊಂದೇನು ಮೈಂಡ್ ಸೆಟ್ ಇದೆ ಅಂತಂದರೆ, ನಾರ್ತ್ ಈಸ್ಟಲ್ಲಿ ಜನರಿಗೆ ಏನಾಗುತ್ತೆ ಅಂತಂದರೆ ಈ ಥರ ಬ್ರಿಡ್ಜ್ನ ಕಟ್ಟೋದ್ರಿಂದ ಏನಾಗುತ್ತೆ, ಡಿಫೆನ್ಸ್ ನಮ್ಮ ಡಿಫೆನ್ಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅಥವಾ ಕನೆಕ್ಟಿವಿಟಿ ತುಂಬ ನೀಟಾಗಿ ಮಾಡುತ್ತೆ. ಕಂಪ್ಲೀಟಾಗಿ ಈಸ್ಟಲ್ಲಿ ನಾರ್ತ್ ಈಸ್ಟಿನ ಈಸ್ಟರ್ನ್ ಪಾರ್ಟಲ್ಲಿ ಯಾರ್ಯಾರು ಇದ್ದಾರಲ್ಲ ಅವ್ರಿಗೂ ಕೂಡ ಇದು ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಸಿಚುವೇಷನಿಂದನೇ ನಮ್ಮ ನಾರ್ತ್ ಈಸ್ಟಲ್ಲಿರೋ ಸಿಟಿಸನ್ಸಿಗೆ ಏನು ಅನಿಸುತ್ತೆ ಅಂತಂದರೆ, ಇಂಡಿಯಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬಂದುಬಿಟ್ಟು ನಾರ್ತ್ ಈಸ್ಟ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಈ ಥರ ಸಿಚುವೇಷನಿಂದನೇ ಅನಿಸೋದು. ಯಾಕಂತಂದರೆ ಆಲ್ಮೋಸ್ಟು 1997 ಕೂಡ ಇದರ ಬಗ್ಗೆ ಕನ್ಸ್ಟ್ರಕ್ಷನ್ ಫೌಂಡೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು ಕೂಡ ಇವಾಗಲೇ ಆಲ್ಮೋಸ್ಟು 2017 ಕೂಡ ಆಗೋಯ್ತು, ಆಲ್ಮೋಸ್ಟು 20-21 ಇಯರ್ಸ್ ಆಗೋಯ್ತು. ಆಗಲೇ ಇವಾಗಲೂ ಕೂಡ ಇದರ ಬಗ್ಗೆ ಕನ್ಸ್ಟ್ರಕ್ಷನು ಇನ್ನು ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟು ಈ ಬ್ರಿಡ್ಜಿನ ಕೆಪಾಸಿಟಿ ಏನು ಅಂತಂದರೆ, ಈ ಥರ ಬ್ರಿಡ್ಜ್ ಇರುತ್ತಲ್ಲ, ಸೊ ಇದರಲ್ಲಿ 2 ರೈಲ್ವೆ ಟ್ರ್ಯಾಕ್ ಇರುತ್ತೆ. ಸೊ 2 ರೈಲ್ವೆ ಟ್ರ್ಯಾಕ್ ಇರುತ್ತೆ. ಏನಂತಿದ್ದಾರೆ ಅಂತಂದರೆ ಇಲ್ಲಿ ಡುವೆಲ್ ಬ್ರಾಡ್ ಗಾಜ್ ಟ್ರ್ಯಾಕ್ಸ್ ಇರುತ್ತೆ ರೈಲ್ವೆ ಟ್ರ್ಯಾಕು, ಮತ್ತು 3-ಲೇನ್ ರೋಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂತಂದರೆ ಅದಕ್ಕೆ ಇದನ್ನು ರೋಡ್ ರೈಲ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಕರೆಯೋದು. ಈ ಬ್ರಿಡ್ಜಿಂದು ಒಂದೇನು ಇಂಪಾರ್ಟೆಂಟ್ ಅಡ್ವಾಂಟೇಜು ಅಂತಂದರೆ, ಇವಾಗ ಏನಾದ್ರು ವಾರ್ ಕೈಂಡ್ ಆಫ್ ಸಿಚುವೇಶನ್ ಏನಾದ್ರು ಬಂದಿದ್ದರೆ ನಮಗೆ ಈ ಕಡೆ ಈಸ್ಟರ್ನ್ ಪಾರ್ಟಲ್ಲಿ ಈ ಥರ ಬ್ರಿಡ್ಜ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ನಮ್ಮ ಮಿಲಿಟ್ರಿಗೆ ಈಸಿಯಾಗಿ ಏನೇನು ಆರ್ಮರಿ ಇರುತ್ತೆ ಅಥವಾ ಈಕ್ವಿಪ್ಮೆಂಟ್ ಇರುತ್ತಲ್ಲ ಅದನ್ನು ಈಸಿಯಾಗಿ ಸಪ್ಲೈ ಮಾಡ್ಬೋದು. ಸೊ ಏನು ಮಾಡುತ್ತೆ ಅಂತಂದರೆ, ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ಲಾಜಿಸ್ಟಿಕ್ಸು ತುಂಬಾ ಈಸಿ ಮಾಡ್ಕೊಂಡ್ಬಿಟ್ಟಿರುತ್ತೆ ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಂತ. ಸೊ ಹೋಪ್ಫುಲಿ ಇದು ಇನ್ನೊಂದು ಸ್ವಲ್ಪ ಮಂತ್ಸಲ್ಲಿ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗೋಕ್ಕೆ
ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಡೋಣ ನಾವು. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಇಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದಿರುತ್ತೆ. ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಂಡಿರಿ, ಅಲ್ಲಿ ನಾನು ಕರೆಂಟ್ ಅಫೇರ್ಸು, ಮ್ಯಾಪ್ಸು ಮತ್ತು ಬೇರೆ ರಿಲೇಟೆಡ್ ಅಪ್ಡೇಟ್ಸು ಕೂಡ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೇಜಲ್ಲೇ ಹಾಕ್ತಾ ಇರ್ತೀನಿ, ನಿಮಗೂ ಕೂಡ ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.